ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಿದೆ ಅಂದ್ರೆ ಕೋವಿನ್ ಟು ರೀಡ್ ಯೂನಿವರ್ಸಲ್ ಇಮ್ಯುನೈಸೇಷನ್. ಅಂದ್ರೆ ಈಗೇನು ಕೋವಿನ್ ವೆಬ್ಸೈಟ್ ನಾವೇನು ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತಿದ್ವಿಪ್ಪ ಅಂದ್ರೆ ಜಸ್ಟ್ COVID-19 ವ್ಯಾಕ್ಸಿನೇಷನ್ಗೋಸ್ಕರ ಯೂಸ್ ಮಾಡ್ತಿದ್ವಲ್ಲ, ಅದನ್ನೇನ್ ಮಾಡೋದಂದ್ರೆ ಎಲ್ಲ ಹೆಲ್ತ್ ಕೇರ್ ಫೆಸಿಲಿಟೀಸ್ ಕೊಡೋದಕ್ಕೆ ಆಲ್ ಟೈಪ್ ಆಫ್ ಯೂನಿವರ್ಸಲ್ ವ್ಯಾಕ್ಸಿನೇಷನ್ಸ್ ಏನಿದೆ, ಸ್ಮಾಲ್ ಫಾಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವ್ಯಾಕ್ಸಿನ್ಸ್ ಏನ್ ಬರುತ್ತಲ್ಲ ಅದನ್ನ ಕೊಡೋದಕ್ಕೋಸ್ಕರ ಯೂಸ್ ಮಾಡೋಣ ಅಂತೇಳಿ ಅದನ್ನ ಪ್ರಿಫರ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ನಾವೇನ್ ಮಾಡಿದ್ವಿ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಎಸ್ಪೆಷಲಿ ಏನ್ ಮಾಡಿದ್ವಿಪ್ಪ ಅಂದ್ರೆ COVID-19 ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ತಗೊಳೋದಕ್ಕೋಸ್ಕರ ಏನ್ ಮಾಡಿದ್ವಿ ಅಂದ್ರೆ ಕೋವಿನ್ ಒಂದು ವೆಬ್ಸೈಟ್ ಅನ್ನ ಯೂಸ್ ಮಾಡಿದ್ವಿ. ಅದನ್ನ ಯೂನಿಯನ್ ಗವರ್ಮೆಂಟ್ ಏನ್ ಮಾಡ್ತಿದೆ ಅಂದ್ರೆ ಈಗ ಮತ್ತೆ ಡೆವಲಪ್ ಮಾಡೋಣ, ಮಾಡಿ ಏನ್ ಮಾಡೋಣ ಅಂದ್ರೆ ಎಲ್ಲ ಏನ್ ವ್ಯಾಕ್ಸಿನೇಷನ್ಸ್ ಪ್ರೋಗ್ರಾಮ್ ಇದೆಯಲ್ಲ ಅದನ್ನ ಏನ್ ಮಾಡೋಣ ಅಂದ್ರೆ ಕೋವಿನ್ ವೆಬ್ಸೈಟ್ ಅಂಡರ್ ತಗೊಂಬರೋಣ. ತಗೊಂಬಂದು ಅದಕ್ಕೆ ಏನಂತ ಹೆಸರಿಡೋಣಪ್ಪ ಅಂದ್ರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೆಸರಿಡೋಣ. ಯಾಕಂದ್ರೆ, ಸೊ ನೋಡ್ರಿ, ಈಗೇನಾಗುತ್ತೆ ಅಂದ್ರೆ ಕೆಲವೊಂದು ವ್ಯಾಕ್ಸಿನೇಷನ್ ನಿಮ್ಗೇನಾಗತ್ತಪ್ಪ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಹೋಗಿ ಎನ್ಕ್ವೈರಿ ಮಾಡಿದಾಗ ಮಾತ್ರ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗೆ ಹೋಗಿ ಅಲ್ಲಿ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಎನ್ಕ್ವೈರಿ ಮಾಡ್ಬೇಕಾಗತ್ತೆ. ಬಟ್ ಅದೇ ನಿಮ್ಗೇನಾದ್ರೂ ಕೋವಿನ್ ವೆಬ್ಸೈಟ್ ಅಲ್ಲಿ ಆ ವ್ಯಾಕ್ಸಿನೇಷನ್ ಅವೈಲೇಬಿಲಿಟಿ ಸಿಗೋದ್ರಿಂದ ನಿಮ್ಗೇನಾಗುತ್ತೆ ಅಂದ್ರೆ ಮನೇಲೆ ಕುತ್ಕೊಂಡು ನೋಡ್ಬೋದು ಎಲ್ಲಿ ಯಾವ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಅಂತ. ಆಮೇಲೆ ನೀವೇನಪ್ಪ ಅಂದ್ರೆ ಡಿಜಿಟಲಿ ಬುಕ್ ಮಾಡೋದ್ರಿಂದ ಸೊ ನಿಮಗೆ ಟೈಮ್ ಕೂಡ ಗೊತ್ತಿರುತ್ತೆ ಯಾವ ಟೈಮಲ್ಲಿ ನಾನು ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೇಕಂತ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಆಗೋದ್ರ ಜೊತೆಗೆ ನಿಮ್ಗೆ ವ್ಯಾಕ್ಸಿನ್ ಕೂಡ ಎಫೆಕ್ಟಿವ್ ಆಗಿ ಸಿಗುತ್ತೆ. ಸೊ ನೋಡ್ರಿ, ಈಗ ಯಾರಿಗೋಸ್ಕರ ಇದನ್ನ ಡೆವಲಪ್ ಮಾಡ್ತಿದಾರೆ ಅಂದ್ರೆ ಯಾರೆಲ್ಲ ತಾಯಂದ್ರಿದ್ದಾರೆ ಮತ್ತೆ ಮಕ್ಕಳಿದ್ದಾರೆ ಅವರಿಗೋಸ್ಕರ ಏನಪ್ಪ ಅಂದ್ರೆ ಈ ವೆಬ್ಸೈಟ್ ಅನ್ನ ಇನ್ನು ಡೆವಲಪ್ ಮಾಡ್ತಿದ್ದಾರೆ. ಸ್ಪೆಷಲಿ ಯಾವ್ದಕ್ಕೋಸ್ಕರ ನೋಡ್ರಿ, ಅವ್ರಿಗೇನು ವ್ಯಾಕ್ಸಿನ್ ಸಿಗೋದ್ರಲ್ಲಿ ಡಿಸ್ಕವರಿ ಮಾಡ್ಬೇಕಲ್ಲ, ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಟೈಮ್ ಏನ್ ಡಿಲೇ ಆಗುತ್ತಲ್ಲ ಅದನ್ನ ಕಮ್ಮಿ ಮಾಡಿ ಈ ಕೋವಿನ್ ವೆಬ್ಸೈಟ್ ಮೂಲಕ ಕೊಡೋದು. ಬೇರೆ ಬೇರೆ ವ್ಯಾಕ್ಸಿನ್ಸ್ ಅನ್ನ ಕೊಡಿಸಿರ್ತಾರೆ ಚಿಕ್ಕ ಮಕ್ಕಳಿಗೆ. ಟಿಪಿಕಲಿ 5 ಟೈಪ್ ಆಫ್ ವ್ಯಾಕ್ಸಿನ್ಸ್ ಇರುತ್ತೆ, ಅವೆಲ್ಲ ವ್ಯಾಕ್ಸಿನ್ಸ್ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ ಅನ್ನೋದನ್ನ ಏನಪ್ಪ ಅಂದ್ರೆ ಕೋವಿನ್ ಆಪ್ ಅಥವಾ ವೆಬ್ಸೈಟ್ ಮೂಲಕ ತೋರ್ಸಕ್ಕೆ ಟ್ರೈ ಮಾಡ್ತಾರೆ. ಸೊ ನೋಡ್ರಿ, ಇಂಡಿಯಾ ಏನಿದೆಯಲ್ಲ ಇದು ಫಸ್ಟ್ ಟೈಮ್ ಈ ತರದ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಿದೆ. ಜೊತೆಗೆ ನೋಡ್ರಿ, ಇವ್ರು ಇನ್ನೇನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಅಂದ್ರೆ ಫ್ರಮ್ ಬರ್ತ್ ಇಂದ ಈಗ ನಾವು ಹುಟ್ಟದಾಗಿಂದ ಏನೇನು ನಮ್ಮ ಡಿಜಿಟಲ್ ರೆಕಾರ್ಡ್ಸ್ ಇರುತ್ತಲ್ಲ ಅದನ್ನ ಸೇವ್ ಮಾಡಿ ಇಟ್ಬಿಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಷ್ಟು ಇಲ್ಲಿವರೆಗೂ ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ ನಾವ್ ಏನೇನ್ ವ್ಯಾಕ್ಸಿನ್ಸ್ ತಗೊಂಡಿದ್ವಲ್ಲ ಅದೆಲ್ಲ ಫಿಸಿಕಲ್ ರೆಕಾರ್ಡ್ ಮೇಂಟೈನ್ ಮಾಡ್ತಿದ್ವಿ. ಬಟ್ ಇನ್ಮೇಲೆ ಹಂಗಿಲ್ಲ, ಪ್ರತಿಯೊಂದು ಏನಪ್ಪ ಅಂದ್ರೆ ಡಿಜಿಟಲ್ ಆಗಿ ಮೇಂಟೈನ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಈಸಿ ಆಕ್ಸೆಸ್ ಆಗುತ್ತೆ. ಸೊ ಇನ್ ಕೇಸ್ ನಾವೆಲ್ಲಾದ್ರೂ ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಥವಾ ಸರ್ಟಿಫಿಕೇಟ್ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ವೆಬ್ಸೈಟ್ ಅಲ್ಲೇ ಸಿಗೋದ್ರಿಂದ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ವೆಬ್ಸೈಟ್ ಅನ್ನ ಮತ್ತೆ ಅದಕ್ಕೆ ಯೂಸ್ ಮಾಡ್ಬೋದಪ್ಪ ಅಂದ್ರೆ ಬ್ಲಡ್ ಡೊನೇಷನ್ಗೆ ಮತ್ತೆ ಆರ್ಗನ್ ಡೊನೇಷನ್ಗೂ ಕೂಡ ಏನಪ್ಪ ಅಂದ್ರೆ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ನಾವ್ ಇಲ್ಲಿವರೆಗೂ ಏನ್ ಕೋವಿನ್ ವೆಬ್ಸೈಟ್ ಅನ್ನ ಯೂಸ್ ಮಾಡಿದ್ವಲ್ಲ ಇದರಿಂದ ಯಾವುದೇ ಡಾಟಾ ಲೀಕ್ ಆಗಿಲ್ಲ. ಇದರಿಂದ ಏನಪ್ಪ ಅಂದ್ರೆ ಜನರಿಗೆ ಇನ್ನೂ ಕಾನ್ಫಿಡೆಂಟ್ ಜಾಸ್ತಿ ಆಗಿದೆ. ಯಾಕಂದ್ರೆ ಯಾವ್ದಾದ್ರು ಡಾಟಾ ಲೀಕ್ ಆಗಿದ್ರೆ ಏನಾಕಿತ್ತಪ್ಪ ಅಂದ್ರೆ ಮತ್ತೆ ಬೇರೆ ಜನ ಅದನ್ನ ಯೂಸ್ ಮಾಡಕ್ಕೆ ಹಿಂಜರಿತಿದ್ರು. ಬಟ್ ಈಗ ಏನಂದ್ರೆ ಯಾವುದೇ ತರನಾಗಿ ಡಾಟಾ ಲೀಕ್ ಆಗದೆ ಇರೋದ್ರಿಂದ ಯೂಸರ್ ಫ್ರೆಂಡ್ಲಿ ಆಗಿದೆ ಮತ್ತೆ ಇನ್ನು ಕೂಡ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಯೂಸರ್ಸ್ ಇದಕ್ಕೆ ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈಗಿನ ಕೋವಿನ್ ಚೀಫ್ ಏನ್ ಹೇಳ್ತಾರೆ ಅಂದ್ರೆ ಶರ್ಮಾ ಅವರು, ನಾವ್ ಇನ್ನೇನ್ ಮಾಡ್ತಿದ್ವಿ ಅಂದ್ರೆ ಈಗ ಡಿಜಿಟಲಿ ಪಬ್ಲಿಕ್ ಗೂಡ್ಸ್ ಅಂತ ಮಾಡ್ತಿದ್ವಿ. ಅಂದ್ರೆ ಪ್ರತಿಯೊಂದನ್ನು ಏನಪ್ಪಾ ಅಂದ್ರೆ ಡಿಜಿಟಲ್ ಆಗಿ ತೋರಿಸ್ಬಿಡೋದು, ಏನೇನ್ ಇದೆ, ಎಷ್ಟೆಷ್ಟಿದೆ, ಯಾವ ವ್ಯಾಕ್ಸಿನ್ಸ್ ಎಲ್ಲಿ ಅವೈಲೇಬಲ್ ಇದೆ, ಈ ತರನಾಗಿ ಡಿಜಿಟಲ್ ಆಗಿ ತೋರಿಸಿದ್ವಿ. ಇದು ಫಸ್ಟ್ ಸಕ್ಸಸ್ ಸಿಕ್ಕಿದ್ದು ಯಾವ್ದ್ರಿಂದ ಅಂದ್ರೆ UPI ಇಂದ ಸಕ್ಸಸ್ ಸಿಕ್ತು, ಅದಾದ್ಮೇಲೆ ಡಿಜಿ ಲಾಕರ್ ಇಂದ ಸಕ್ಸಸ್ ಸಿಕ್ತು, ಆಮೇಲೆ ನೋಡ್ರಿ ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ ಇಂದ ನಮ್ಗೆ ಏನಪ್ಪಾ ಅಂದ್ರೆ ಈ DPG ಸಕ್ಸಸ್ ಸಿಕ್ತು. ಅಂದ್ರೆ ಡಿಜಿಟಲ್ ಪಬ್ಲಿಕ್ ಗೂಡ್ಸ್ ಇದು ಸಕ್ಸಸ್ ಸಿಕ್ತು ಅಂತ ಹೇಳ್ತಿದ್ದಾರೆ. ನಿಮಗೆ ಗೊತ್ತು UPI ದಿಂದ ಎಷ್ಟು ಯೂಸ್ ಆಗಿಸಿದೆ ಅಂದ್ರೆ ಇವತ್ತು ಇನ್ ಕೇಸ್ ನಿಮ್ಮ ಪಾಕೆಟ್ ಅಲ್ಲಿ ಮನಿ ಇರಲಿಲ್ಲ ಅಂದ್ರೆ ಕೂಡ ನಡೆಯತ್ತಪ್ಪ, ನಿಮ್ ಕಡೆ ಏನಾದ್ರೂ ಮೊಬೈಲ್ ಇದ್ರೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬಹುದು. ಅಷ್ಟು ನಾವೇನಪ್ಪ ಅಂದ್ರೆ ಡಿಜಿಟಲಿ ಫಾರ್ವರ್ಡ್ ಆಗಿದ್ವಿ. ಈ ಎಲ್ಲಾ DPG ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರೆ ಅಂದ್ರೆ ಕೋವಿನ್ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ನೋಡ್ರಿ, ಈ ಬರ್ತಕ್ಕಂಥ ದಿನಗಳಲ್ಲಿ ಏನಪ್ಪ ಅಂದ್ರೆ ಒಂದು ಮಗುವಿನ ರೆಕಾರ್ಡ್ ಸಂಪೂರ್ಣವಾಗಿ ನಿಮ್ ಕೋವಿನ್ ವೆಬ್ಸೈಟ್ ಅಲ್ಲೇ ಸಿಗೋದ್ರಿಂದ ನಿಮ್ಗೆ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ವರೀಸ್ ಇರಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಆ ಸರ್ಟಿಫಿಕೇಟ್ ನ ತೆಗ್ದಿಡ್ಬೇಕು ಇನ್ ಕೇಸ್ ಅದೇನಾದ್ರೂ ಹಾಳಾಯ್ತು, ಅವಾಗ ಮತ್ತೆ ಆ ಸರ್ಟಿಫಿಕೇಟ್ ಅಪ್ಲೈ ಮಾಡೋಕೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ತೆಗೆದುಹಾಕೋದಕ್ಕೋಸ್ಕರ ಏನಪ್ಪ ಅಂದ್ರೆ ಯೂನಿಯನ್ ಗವರ್ಮೆಂಟ್ ಈಗ ಹೊಸ ಸ್ಟೆಪ್ ಅನ್ನ ತಗೋತಿದೆ. ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಪ್ರತಿಯೊಂದು ವ್ಯಾಕ್ಸಿನ್ಸ್ ಏನಿದೆಯಲ್ಲ ಆ ವ್ಯಾಕ್ಸಿನ್ಸ್ ಏನಂದ್ರೆ ಕೋವಿನ್ ವೆಬ್ಸೈಟ್ ಮೂಲಕ ನಾವು ಹೋಗಬೇಕು. ಅದಕ್ಕೆ ಅವ್ರು ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಇದಕ್ಕೆ ಹೆಸರನ್ನ ಇಟ್ಟಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದ ಏನಿದೆಯಪ್ಪ ಅಂದ್ರೆ ದ ನೀಡ್ ಫಾರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಬ್ಲಾಸಫಿ ಅಂಡ್ ಹೇಟ್ ಸ್ಪೀಚ್. ಸೊ ಈಗ ನಾವೇನ್ ಡಿಸ್ಟಿಂಕ್ಷನ್ ಮಾಡ್ಬೇಕಾಗಿದೆ ಅಂದ್ರೆ ಬ್ಲಾಸ್ಫೆಮಿ ಮತ್ತೆ ಹೇಟ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಡಿಸ್ಟಿಂಕ್ಷನ್ ಅಂದ್ರೆ ಡಿಫ್ರೆನ್ಸ್ ಅನ್ನ ಮಾಡ್ಬೇಕಾಗಿದೆ. ಸೊ ನೋಡ್ರಿ, ಈ ಬ್ಲಾಸ್ಫೆಮಿ ಅಂದ್ರೆ ಏನಪ್ಪ ಅಂದ್ರೆ ದೇವ ನಿಂದನೆ.
ದೇವ ನಿಂದನೆ ಅಥವಾ ದೇವ ದೂಷ ಅಂತ. ಅಂದ್ರೆ ದೇವರಿಗೆ ದೂಷ ಮಾಡೋದು ಅಥವಾ ಧರ್ಮ ನಿಂದನೆ ಅಂತಾನು ಕೂಡ ಇದಕ್ಕೇನಪ್ಪ ಅಂದ್ರೆ ಕರಿಬಹುದಾಗಿದೆ. ಸೊ ಧರ್ಮ ನಿಂದನೆ. ಅದೇ ತರನಾಗಿ ಇಲ್ಲಿ ಹೇಟ್ ಸ್ಪೀಚ್ ಅಂದ್ರೆ ದ್ವೇಷದ ಮಾತು. ಇತ್ತೀಚಿನ ಭಾರತದಲ್ಲಿರುವ ಬೆಳವಣಿಗೆಗಳನ್ನ ನೋಡಿದ್ರೆ ನಾವು ತಿಳ್ಕೋಬೇಕಾಗಿದೆ ಏನ್ ಕಾನೂನುಗಳಿದೆ ಈ ದೇವ ನಿಂದನೆಗೆ, ದೇವ ದೂಷಣೆಗೆ, ಮತ್ತೆ ಹೇಟ್ ಸ್ಪೀಚ್ಗೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಸೊ ನೋಡ್ರಿ, ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ ತಿಳ್ಕೊಳ್ಳೋಣ ಏನ್ ಡಿಫ್ರೆನ್ಸ್ ಇದೆ ಯಾವ್ದ್ರ ಮಧ್ಯೆ ಅಂತ ಅಂದ್ರೆ ದೇವ ದೂಷಣೆ ಮತ್ತೆ ದ್ವೇಷದ ಮಾತಿನ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಜೊತೆ ನೋಡ್ರಿ, ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಸೆಕ್ಷನ್ ಟೂ, ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಸೆಕ್ಷನ್ 295A ಆಫ್ ಇಂಡಿಯನ್ ಪೀನಲ್ ಕೋಡ್, ಹೌ ಶುಡ್ ಬಿ ದ ಬ್ಲಾಸ್ಫಿಮಿ ಟ್ರೀಟೆಡ್ ಇನ್ ಅ ಸ್ಟ್ಯಾಚ್ಯೂರ್ ಆಸ್ ಅಪೋಸಿಟೆಡ್ ಹೆಡ್ ಸ್ಪೀಚ್ ಅಂತ ಕೇಳ್ತಿದ್ದಾರೆ. ಹಂಗಂದ್ರೆ ಏನಿದು ಸೆಕ್ಷನ್ 295A ಇದೆಯಲ್ಲ, ಇದ್ರದ್ದು ಹಿಸ್ಟ್ರಿ ಏನಿದೆ, ಮತ್ತೆ ಯಾವ ತರನಾಗಿ ನಾವು ಬ್ಲಾಸ್ಫಿಮಿನ ಟ್ರೀಟ್ ಮಾಡಬೇಕು ಹೆಡ್ ಸ್ಪೀಚ್ ವಿರುದ್ಧವಾಗಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ನೋಡ್ರಿ, ನಾವು ಇಂಟ್ರೊಡಕ್ಷನ್ ಎಲ್ಲ ಬಿಟ್ಟು ದಟ್ಸ್ ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ನಮ್ಮ ಎಕ್ಸಾಮಿನೇಷನ್ ಏನು ರೆಲೆವೆಂಟ್ ಇದೆಯಲ್ಲ ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಸೆಕ್ಷನ್ 295A. ಈ ಸೆಕ್ಷನ್ 295A ಹಿಸ್ಟ್ರಿ ಏನಪ್ಪ ಅಂತ ನೋಡ್ತಾ ಹೋದಾಗ, ಸೊ ನೋಡ್ರಿ, ಇಂಡಿಯಾದಲ್ಲಿ ಯಾವುದೇ ತರನಾದಂತ ಫಾರ್ಮಲ್ ಲೆಜಿಸ್ಲೇಷನ್ ಅಂದ್ರೆ ಕಾನೂನುಗಳಿರಲಿಲ್ಲ. ಯಾವ್ದ್ರ ವಿರುದ್ಧಪ್ಪ ಅಂದ್ರೆ ಧರ್ಮ ನಿಂದನೆ ಮಾಡಿದಾಗ ಯಾವುದೇ ತರನಾದಂತ ಕಾನೂನುಗಳು ಇರಲಿಲ್ಲ. ಆಗ ಬಂದಿದ್ದು ಯಾವ್ದಪ್ಪ ಅಂದ್ರೆ ಇದ್ರ ಇಕ್ವಲೆಂಟ್ ಇದ್ದಿದ್ದು ಕ್ಲೋಸೆಸ್ಟ್ ಇರೋದು ಯಾವ್ದಂದ್ರೆ ಬ್ಲಾಸಫಿ ಲಾ ಅಂತೇಳಿ ಇದನ್ನೆಲ್ಲಿ ಡಿಫೈನ್ ಮಾಡಿದ್ದಾರೆ ಅಂದ್ರೆ ಅಂಡರ್ ಸೆಕ್ಷನ್ 295A ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಇದನ್ನ ಡಿಫೈನ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ತರನ ಅಂತ ಧರ್ಮ ನಿಂದನೆಗಳ ಕಾನೂನುಗಳಿಲ್ಲ, ಬಟ್ ಸೆಕ್ಷನ್ 295A ಒಳಗೆ ಏನಪ್ಪ ಅಂದ್ರೆ ಈ ಧರ್ಮ ನಿಂದನೆ ಬಗ್ಗೆ ಕೆಲವೊಂದಿಷ್ಟು ಕಾನೂನುಗಳನ್ನ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನ್ ಮಾಡುತ್ತೆ ಅಂದ್ರೆ ಪನಿಷ್ ಮಾಡುತ್ತೆ, ಅಂದ್ರೆ ನಿಮಗೆ ಶಿಕ್ಷೆಯನ್ನ ಕೊಡುತ್ತೆ. ಏನಪ್ಪ ಅಂದ್ರೆ ನಿಮ್ದು ಯಾವುದೇ ತರನ ಅಂತ ಸ್ಪೀಚ್ ಇರ್ಬೋದು, ಮಾತಾಡಿದ್ದಿರ್ಬೋದು, ಅಥವಾ ನೀವು ಬರವಣಿಗೆ ಇರ್ಬೋದು, ಬರ್ದಿದ್ದಿರ್ಬೋದು, ಸೈನ್ಸ್ ಇರ್ಬೋದು, ಅಂದ್ರೆ ಸೈನ್ಸ್ ಅಂದ್ರೆ ನೀವೇನ್ ಸಿಗ್ನಲ್ಸ್ ಕೊಡ್ತಿರಲ್ಲ ಅದಿರ್ಬೋದು, ಅದೇನಪ್ಪ ಅಂದ್ರೆ ನೀವು ಪ್ರೀ ಮೆಡಿಟೇಟ್ ಆಗಿ ಮತ್ತೆ ಯಾವ್ದಾದ್ರು ದುರುದ್ದೇಶದ ಉದ್ದೇಶದಿಂದ ಏನಪ್ಪಾ ಅಂದ್ರೆ ಈ ಭಾರತೀಯ ನಾಗರಿಕದ ಯಾವುದೇ ಒಂದು ಧರ್ಮ ಅಥವಾ ಅವರ ಧರ್ಮದ ವಿರುದ್ಧ ನಿಮ್ಮ ಬಿಲೀಫ್ಸ್ ಏನಾದ್ರೂ ಇದ್ರೆ, ಅಂದ್ರೆ ನೀವು ಏನಾದ್ರೂ ಈಗ ಒಂದು ನಿಮ್ಮ ಬರವಣಿಗೆ ಇರ್ಬೋದು ಅಥವಾ ನಿಮ್ಮ ಮಾತು ಇರ್ಬೋದು ಅಥವಾ ನಿಮ್ಮ ಸಿಗ್ನಲ್ಸ್ ಏನಿದಾವಲ್ಲ ಅವೇನಪ್ಪ ಅಂದ್ರೆ ಒಂದು ಕೋಮಿನ ಅಥವಾ ಒಂದು ಜನರ ಧರ್ಮದ ಬಗ್ಗೆ ಅಥವಾ ಅವರ ಜನರ ಬಗ್ಗೆ ಏನಾದ್ರೂ ದ್ವೇಷದ ಮಾತುಗಳಿದ್ರೆ ಅಂತದೇನಾಗುತ್ತಪ್ಪ ಅಂದ್ರೆ ಫೈನ್ ಜೊತೆಗೆ ಏನಪ್ಪ ಅಂದ್ರೆ ನಿಮ್ಗೆ ಇಂಪ್ರಿಸನ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ನಿಮ್ಗೆ ಏನ್ ಶಿಕ್ಷೆ ಇರುತ್ತಲ್ಲ ಅಂದ್ರೆ ನಿಮ್ಗೆ ಫೈನು ಹಾಕ್ತಾರೆ, ಜೊತೆಗೆ ಜೈಲಿಗೆ ಕಳಿಸ್ತಾರೆ. ಎಷ್ಟು ವರ್ಷ ಜೈಲಿಗೆ ಕಳಿಸ್ತಾರಪ್ಪ ಅಂದ್ರೆ 3 ವರ್ಷದವರೆಗೆ ಜೈಲಿಗೆ ಕಳಿಸ್ತಾರೆ. ಸೊ ನೋಡ್ರಿ, ಹಾಗಾದ್ರೆ ಸೆಕ್ಷನ್ 295A ಏನಿದೆಯಲ್ಲ ಇದು ಹಿಸ್ಟ್ರಿ ನೋಡೋದಾದ್ರೆ ಇದು 95 ವರ್ಷದ ಹಿಂದೆ ಹೋಗ್ತೀವಿ ನಾವು. 1927 ಅಲ್ಲಿ ಅಂದ್ರೆ 1926ರಲ್ಲಿ ಈ ಸಟಾರೆ ಅಂದ್ರೆ ವ್ಯಂಗ್ಯಚಿತ್ರ ಅಂತ ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸತಾರೆ ಅಂತ ಕರಿತೀವಿ. ಈ ವ್ಯಂಗ್ಯಚಿತ್ರದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಪಬ್ಲಿಷ್ ಅನ್ನ ಮಾಡಿದ್ರು. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಪ್ರಾಫೆಟ್ ಮೊಹಮ್ಮದ್ ಅವರ ಜೀವನಕ್ಕೆ ಸಂಬಂಧಪಟ್ಟಂಗೆ ಪ್ಯಾರಲಲ್ ಆಗಿ ಈ ತುಂಬಾ ಅಶ್ಲೀಲವಾದ ಚಿತ್ರಗಳನ್ನ ಹಾಕಿದ್ರು. ಅವಾಗ ಏನಾಯ್ತಂದ್ರೆ ಇದು ಇಂಡಿಟೆಡ್ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಹರ್ಟ್ ಆಯ್ತು. ಸೊ ಅವಾಗ ಲಾಹೋರ್ ಕೋರ್ಟ್ ಏನ್ ಅಬ್ಸರ್ವ್ ಮಾಡ್ತಪ್ಪ ಅಂದ್ರೆ ಈ ಆಥರ್ ಯಾರಿದಾರಲ್ಲ ಅವರ ರೈಟಿಂಗ್ಸ್ ಇರ್ಬೋದು ಅದು ಇರ್ಬೋದು ಇದರಿಂದ ಏನ್ ಎನಿಮಿಟಿ ಬರ್ಬೇಕಂದ್ರೆ ಏನು ದ್ವೇಷ ಬರಬೇಕಲ್ಲ ಎರಡು ಕಮ್ಯುನಿಟಿ ಮಧ್ಯೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅಫೆನ್ಸ್ ಏನಿದೆಲ್ಲ ಇದು ಅಂಡರ್ ಸೆಕ್ಷನ್ 153A ಒಳಗೆ ಬರಲ್ಲ ಅಂತ ಅವರು ಹೇಳ್ತಾರೆ. ಸೊ 153A ಏನ್ ಹೇಳತ್ತಪ್ಪ ಅಂದ್ರೆ ಈ ಪಬ್ಲಿಕ್ ಆರ್ಡರ್ ಅಥವಾ ಪಬ್ಲಿಕ್ ಟ್ರಾಂಕ್ಯುಲಿಟಿ ಮತ್ತೆ ಆರ್ಡರ್ ಅನ್ನ ಮೇಂಟೈನ್ ಮಾಡೋದು. ಇಲ್ಲಿ ಟ್ರಾಂಕ್ಯುಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಶಾಂತ ಸಮಾಜ ಅಂತ ನಾವು ಕರಿತೀವಿ. ಶಾಂತವಾಗಿರೋದು ಯಾವುದೇ ಗಲಭೆ ಇರೋದಂತ ಸಮಾಜಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟ್ರಾಂಕ್ಯುಲ್. ಟ್ರಾಂಕ್ಯುಲ್ ಅಂದ್ರೆ ಶಾಂತಿ. ಆ ತರನಾಗಿ ಇದ್ರೆ ಮಾತ್ರ ಏನಪ್ಪ ಅಂದ್ರೆ ಸೆಕ್ಷನ್ 150 ಕ್ಲಾಸ್ ಒಳಗೆ ಅದು ಪನಿಷ್ಮೆಂಟ್ ಆಗುತ್ತೆ. ಬಟ್ ಇದು ಯಾವುದೇ ತರನಾಗಿ ಅದನ್ನ ಹೇಳ್ದೆ ಇರೋದ್ರಿಂದ ಏನಪ್ಪ ಅಂದ್ರೆ ಅದಾಗಿಲ್ಲ ಅಂತ ಅವರು ಹೇಳ್ತಾರೆ. ಸೊ ಅದಾದ್ಮೇಲೆ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಬರುತ್ತೆ. ಯಾವುದಕ್ಕೋಸ್ಕರ ಅಂದ್ರೆ ನೀವೊಂದು ಕಾನೂನು ಮಾಡ್ರಿ. ಯಾವುದಕ್ಕೋಸ್ಕರ ಅಂದ್ರೆ ಧರ್ಮಗಳ ವಿವೇಕತನ ಏನಿದೆ, ಅದರ ಸ್ಯಾಂಕ್ಟಿಟಿ ಏನಿದೆ, ಪ್ಯೂರಿಟಿ ಏನಿದೆ, ಅದನ್ನ ಕಾಪಾಡೋದಕ್ಕೋಸ್ಕರ ಒಂದು ಕಾನೂನನ್ನ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ ಯಾವ್ದಪ್ಪ ಅಂದ್ರೆ ಸೆಕ್ಷನ್ 295A ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ದ ಲೀಗಾಲಿಟಿ ಸೆಕ್ಷನ್ 295A ಏನ್ ಹೇಳುತ್ತಂದ್ರೆ ಇದನ್ನ ಚಾಲೆಂಜ್ ಮಾಡಿದ್ರು ಯಾವ್ದ್ರೊಳಗಪ್ಪ ಅಂದ್ರೆ ರಾಮ್ಜಿ ಲಾಲ್ ಮೋದಿ ಕೇಸ್ ಒಳಗೆ 1957 ಒಳಗೆ ಚಾಲೆಂಜ್ ಮಾಡಿದ್ರು. ಆಗ ಸುಪ್ರೀಂ ಕೋರ್ಟಿನ 5 ಜಡ್ಜ್ ಕೂತು ಒಂದು ಜಜ್ಮೆಂಟ್ ಅನ್ನ ಕೊಡ್ತಾರೆ. ಅಪೆಕ್ಸ್ ಕೋರ್ಟ್ ಅಂದ್ರೆ ಉತ್ಕೃಷ್ಟವಾದ ಏನು ಕೋರ್ಟ್ ಇದೆಲ್ಲ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಈ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆಲ್ಲ ಅದನ್ನೇನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಆರ್ಡರ್ ಸಂಬಂಧ ಲಿಮಿಟೇಷನ್ ಮಾಡ್ತಾರೆ ಅಂಡರ್ ಸೆಕ್ಷನ್ 295A. ಅಂದ್ರೆ
ನೀವೇನಾದ್ರೂ ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ನಿಮ್ದೇನು ಎಕ್ಸ್ಪ್ರೆಷನ್ ಇದೆಲ್ಲ ಎಷ್ಟಾದ್ರೂ ಕೊಡ್ರಿ, ಬಟ್ ಏನಪ್ಪ ಅಂದ್ರೆ ಯಾವಾಗ ಅದು ಸಾರ್ವಜನಿಕ ಸುವ್ಯವಸ್ಥೆ ಮತ್ತೆ ಶಾಂತಿಗೆ ಭಂಗವನ್ನ ತರುತ್ತಲ್ಲ ಅಂತ ಟೈಮಲ್ಲಿ ನಾವೇನಂದ್ರೆ ಅಂಡರ್ ಸೆಕ್ಷನ್ 295 ಏನ ಕನ್ಸಿಡರ್ ಮಾಡಿದಾಗ ಅದೇನಾಗತ್ತಪ್ಪ ಅಂದ್ರೆ ನೀವು ನಿಮ್ಮ ಮಾತುಗಳು ಏನಾದ್ರೂ ಬೇರೆ ಧರ್ಮಕ್ಕೆ ಹರ್ಟ್ ಮಾಡ್ತಿದ್ರೆ ಅಥವಾ ಬೇರೆ ಧರ್ಮದಲ್ಲಿ ಕೋಮುಗಲ್ಬಣೆ ಎಬ್ಬಿಸ್ತಿದ್ರೆ ಅದು ಬ್ಲಾಸ್ಫೆಮಿಗೆ ಕನ್ಸಿಡರ್ ಆಗುತ್ತೆ, ಅಂದ್ರೆ ಧರ್ಮನಿಂದನೆಗೆ ಕನ್ಸಿಡರ್ ಆಗುತ್ತೆ. ಆಮೇಲೆ ನೀವೇನಪ್ಪ ಅಂದ್ರೆ ದುರುದ್ವೇಷದಿಂದ ಇದನ್ನ ಮಾಡಿದೀರಾ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಲೆಜಿಸ್ಲೇಷನ್ ಯಾವ್ಯಾವ ತರ ಇಂಟರ್ಪ್ರಿಟ್ ಮಾಡಿದ್ದಾರೆ, ಅಂದ್ರೆ ಈ ಕಾನೂನನ್ನ ಯಾವ್ಯಾವ ತರ ಇಂಟರ್ಪ್ರಿಟ್ ಮಾಡಿದ್ದಾರೆ ಅಂದ್ರೆ, ಸೊ ನೋಡ್ರಿ ಇವ್ರು ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ರಾಮ್ಜಿ ಲಾಲ್ ಕೇಸ್ ಒಳಗೆ ಮತ್ತೆ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾವು ಒಂದು ಪ್ಯಾರಲಲ್ ಡ್ರಾ ಅನ್ನ ತೆಗಿತಾರೆ. ಯಾವ ತರ ಪ್ಯಾರಲಲ್ ಡ್ರಾ ಅನ್ನ ತೆಗಿತಾರಪ್ಪ ಅಂದ್ರೆ, ನಿಮ್ಮ ಸ್ಪೀಚ್ ಮತ್ತೆ ಡಿಸಾರ್ಡರ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಸ್ಪಾರ್ಕ್ ಇನ್ ಪೌಡರ್ ಕೇಗ್ ಅಂತ. ಸೊ ನೋಡ್ರಿ ಪೌಡರ್ ಕೇಗ್ ಅಂದ್ರೆ ಒಂದು ಬ್ಯಾರಲ್ ಅಲ್ಲಿ ನೀವು ಗನ್ ಪೌಡರ್ ನ ತುಂಬಿ ಮುಂದ್ಗಡೆ ಒಂದು ಪಟಾಕಿ ತರ ಏನು ಬಿಟ್ಟಿರ್ತಾರಲ್ಲ ಅದೇ ತರ ಇದ್ದಂಗೆ ಅಲ್ಲಿ ಒಂದು ಸ್ಪಾರ್ಕ್ ಹಚ್ಚಿದ್ರು ಸಾಕು ಆ ಬ್ಯಾರಲ್ ಪೂರ್ತಿ ಏನಾಗತ್ತಪ್ಪ ಅಂದ್ರೆ ಪಟಾಕಿ ಪೌಡರ್ ಸಿಡಿದು ಹೋಗುತ್ತೆ. ಆ ತರನಾಗ ಏನಪ್ಪ ಅಂದ್ರೆ ನಿಮ್ದು ಸ್ಪೀಚು ಮತ್ತೆ ಡಿಸಾರ್ಡರ್ ಇರುತ್ತೆ. ನೀವೊಂದು ತಪ್ಪದಾದ ಅಥವಾ ನೀವೇನಾದ್ರೂ ದುರುದ್ವೇಷದಿಂದ ಒಂದು ಭಾಷಣ ಮಾಡಿದ್ರೆ ಆ ಕಡೆ ಇರುವಂತ ಕಮ್ಯುನಿಟಿ ಅವ್ರು ಏನ್ ಮಾಡ್ತಾರಂದ್ರೆ ಸಿಡ್ದು ಹೇಳ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಅದೇ ತರನ ನೋಡ್ರಿ ನೆಕ್ಸ್ಟ್ ಕೇಸ್ ಯಾವ್ದನ್ನ ಡಿಸ್ಕಸ್ ಮಾಡಿದಾರೆ ಅಂದ್ರೆ ಸುಪರಿಂಟೆಂಡೆಂಟ್ ಸೆಂಟ್ರಲ್ ಪ್ರಿಸನ್ ಪಾತೇಗರ್ ವರ್ಸಸ್ ರಾಮ್ ಮನೋಹರ್ ಲೋಹಿಯಾ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದಾರಪ್ಪ ಅಂದ್ರೆ ಇವರೊಂದು ಲಿಂಕ್ ಅನ್ನ ಕಂಡಿಟ್ಕೊಂಡಿದ್ದಾರೆ ಯಾವ್ದ್ರ ಮಧ್ಯೆ ಅಂದ್ರೆ ಈ ಸ್ಪೀಚ್ ಏನ್ ಮಾತಾಡ್ತೀರಾ ಅಂದ್ರೆ ನೀವೇನು ಭಾಷಣವನ್ನ ಕೊಡ್ತೀರಾ ಜೊತೆಗೆ ಪಬ್ಲಿಕ್ ಡಿಸಾರ್ಡರ್ ಬಗ್ಗೆ ಏನ್ ಬರುತ್ತಲ್ಲ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಒಂದು ಲಿಂಕ್ ಅನ್ನ ಕೊಟ್ಕೊಂಡಿದ್ದಾರೆ. ಸೊ ಇಲ್ಲೇನ್ ಇರುತ್ತಲ್ಲ ಲಿಂಕ್, ಇದು ಕ್ಲೋಸ್ ರಿಲೇಷನ್ಶಿಪ್ ಇರುತ್ತೆ. ಹಾಗಾಗಿ ನೀವೇನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ರೆ ಅಥವಾ ವಿರುದ್ಧವಾಗಿ ಮಾತಾಡಿದ್ರೆ ಅದನ್ನೇನಂದ್ರೆ ಸೆಕ್ಷನ್ 295 ಒಳಗೆ ನಾವು ಕೇಸ್ ಅನ್ನ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2011 ಹೊತ್ತಿಗೆ ಅವ್ರೇನ್ ಕನ್ಕ್ಲೂಡ್ ಮಾಡ್ಕೊಂಡ್ರೆ ಯಾವುದೇ ಸ್ಪೀಚ್ ಇರಲಿ ಅದೇನಾದ್ರೂ ಅನ್ಲಾಫುಲ್ ಆಕ್ಷನ್ಸ್ ಹೋಗ್ತಿದ್ರೆ ಅಂತ ಸ್ಪೀಚ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪನಿಷ್ ಮಾಡಬೇಕು. ಅಂದ್ರೆ ಯಾವ್ದಾದ್ರು ಭಾಷಣದಿಂದ ಏನಾದ್ರೂ ಇನ್ನೊಂದು ಕಮ್ಯುನಿಟಿ ಹರ್ಟ್ ಆದ್ರೆ ಅಥವಾ ಅವ್ರೇನಾದ್ರೂ ದಂಗೆ ಆದ್ರೆ ಅಂತದನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಶಿಕ್ಷಣಗೆ ಒಳಪಡಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸ್ಟೇಟ್ ಗವರ್ಮೆಂಟ್ ಏನಿದೆಯಲ್ಲ ಅಂತ ಸ್ಪೀಚ್ ಆಗದಂಗೆ ತೆರಡುದು ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಸುವ್ಯವಸ್ಥೆ ಏನಿದೆಯಲ್ಲ ಅದನ್ನ ಕಾಪಾಡ್ಕೋಬೇಕಂತ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆಥರ್ ಏನ್ ಡಿಸ್ಕಷನ್ ಮಾಡ್ತಾರೆ ನೋಡ್ರಿ, ಏನ್ ಡಿಸ್ಕಷನ್ ಮಾಡ್ತಾರಪ್ಪ ಅಂದ್ರೆ ಆಥರ್ ಶುಡ್ ದೇರ್ ಬಿ ಅ ಡಿಫ್ರೆನ್ಸ್ ಬಿಟ್ವೀನ್ ಬ್ಲಾಸಫಿ ಹಮ್ ಹೇಟ್ ಸ್ಪೀಚ್ ಲಾಸ್, ಅಂದ್ರೆ ಈ ಧರ್ಮ ನಿಂದನೆ ಮತ್ತೆ ಏನು ದ್ವೇಷದ ಮಾತಿದೆಯಲ್ಲ ಇದ್ರ ಮಧ್ಯದಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆ ಅಂದ್ರೆ, ಸೊ ಇದೇನ್ ಸೆಕ್ಷನ್ 295 ಎದಲ್ಲಿ ಏನ್ ವರ್ಡಿಂಗ್ಸ್ ಮಾಡಿದಾರಲ್ಲ ಇದು ತುಂಬಾ ಉದಾರವಾಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಏನಪ್ಪ ಅಂದ್ರೆ ಡೆಲಿಬರೇಟರಿ ಡಿಸ್ರೆಸ್ಪೆಕ್ಟ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ರಿಲಿಜಿಯಸ್ ಸೆನ್ಸಿಬಿಲಿಟೀಸ್ ತಗೊಂಡು ಅದನ್ನ ನೆಸೆಸರಿಲಿ ಏನಂತ ತಿಳ್ಕೊತಾರೆ ಅಂದ್ರೆ ಬ್ಲಾಸಫಿ ಎಂ ಅಂತ ತಗೋತಾರೆ. ಅಂದ್ರೆ ಈಗ ಹೇಟ್ ಸ್ಪೀಚ್ ಕೊಟ್ಟರು ಕೂಡ ಅದೇನಂದ್ರೆ ಧರ್ಮ ನಿಂದನೆ ಅಂತ ತಗೋತಾರೆ. ಅದಕ್ಕೋಸ್ಕರ ನೋಡ್ರಿ ಕೋರ್ಟ್ ಸೆವರಲ್ ಒಕೇಶನ್ ಒಳಗೆ ಏನ್ ಹೇಳಿದಾರೆ ಅಂದ್ರೆ ಸೆಕ್ಷನ್ 295 ಏನಿದೆಯಲ್ಲ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಇದು ತಂದಿರೋ ಮುಖ್ಯ ಉದ್ದೇಶ ಏನಂದ್ರೆ ಪ್ರೀ ಜುಡಿಸ್ ಏನಿದೆ ಮತ್ತೆ ಈಕ್ವಾಲಿಟಿನ ತರಕ್ಕೆ. ಪ್ರೀ ಜುಡಿಸ್ ಅಂದ್ರೆ ನಾವು ಇನ್ನೊಂದು ಧರ್ಮದ ಬಗ್ಗೆ ಜಜ್ಮೆಂಟ್ ಅನ್ನ ತಿಳ್ಕೊಂಡು ಮಾತಾಡೋದು, ಅಂದ್ರೆ ಜಜ್ಮೆಂಟ್ ಅನ್ನ ತಿಳ್ಕೊಳ್ಳಲ್ಲೇ ಮಾತಾಡೋದು. ಈಗ ನನಗೆ ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ಏನು ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಗೊತ್ತಿಲ್ಲದೆ ನಾವು ಏನು ಮಾತಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರೀ ಜುಡಿಸ್. ಅಂದ್ರೆ ನಾವು ಜಜ್ಮೆಂಟ್ ತಗೊಳ್ಳೋದಕ್ಕಿಂತನೇ ನಿರ್ಣಯ ಮಾಡೋದು, ಸೊ ಇದು ಹಿಂಗೆ ಅದ್ ಹಂಗೆ ಅಂತ ನಾವೇನ್ ಹೇಳ್ತಿರ್ತೀವಲ್ಲ ಅದಕ್ಕೆ ಪ್ರೀ ಜುಡಿಸ್ ಅಂತ ಕರೀತಾರೆ. ಸೊ ಈ ಪ್ರೀ ಜುಡಿಸ್ ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಸೆಕ್ಷನ್ 295 ಏನ ತಂದಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಇನ್ನೊಂದೇನಪ್ಪ ಅಂದ್ರೆ ಎನ್ಶೋರ್ ಈಕ್ವಾಲಿಟಿ, ಎಲ್ಲರಿಗೂ ಏನಪ್ಪ ಅಂದ್ರೆ ಸಮಾನತೆ ಸಿಗ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಈಗ ನೋಡಿದಾಗ ತುಂಬಾ ಡಿಸ್ಪ್ಯಾರಿಟಿ ಇದೆ. ಆಮೇಲೆ ನೋಡ್ರಿ ಏನ್ ಇಂಟರ್ಪ್ರಿಟೇಷನ್ ಮಾಡ್ತಾರಲ್ಲ ಆಕ್ಚುಲ್ ವರ್ಡ್ಸ್ ಮತ್ತೆ ಕಾನೂನು ಒಳಗೆ ತುಂಬಾ ಜಾಗೃತಿಯಿಂದ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಹೇಟ್ ಸ್ಪೀಚ್ ಕೇಸಸ್ ರೈಸ್ ಆಗ್ತಾ ಇದೆ ಅಂತಂದ್ರೆ, ಸೊ ನಮ್ಮ ಕ್ರೈಮ್ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡುವಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಏನ್ ಹೇಟ್ ಸ್ಪೀಚಸ್ ಕೇಸ್ ಇದಾವಲ್ಲ ಅವ ಆಲ್ರೆಡಿ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಜಾಸ್ತಿ ಆಗಿದೆ ಅಪ್ಪ ಅಂದ್ರೆ 2014 323 ಕೇಸ್ ಇದ್ದಿದ್ವು, 2020 1804 ಕೇಸ್ಗಳು ಜಾಸ್ತಿ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆಲ್ರೆಡಿ ನೋಡ್ರಿ ಎಷ್ಟು ಆಲ್ಮೋಸ್ಟ್ ಒಂದು 1600 to 1700 ಕೇಸಸ್ ರೈಸ್ ಆಗ್ತಾನೆ ಇದೆ ಎವ್ರಿ ಇಯರ್ ಅಂತ ನಾವು ಹೇಳ್ಬೋದು. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಹೌ ಶುಡ್ ಒನ್ ಡೀಲ್ ವಿತ್ ಇನ್ಸಿಡೆಂಟ್ ಆಫ್ ಬ್ಲಾಸಫಿ, ಅಂದ್ರೆ ಯಾವ ತರನಾಗಿ ಒಬ್ರು ಧರ್ಮ ನಿಂದನೆ ಆದಾಗ ಈ ಬ್ಲಾಸಫಿ ವಿರುದ್ಧ ಅಥವಾ ಧರ್ಮ ನಿಂದನೆ ವಿರುದ್ಧ ಹೋರಾಡಬೇಕಂದ್ರೆ, ಸೊ ಇಲ್ಲಿ ಆತರ್ ಏನ್ ಹೇಳ್ತಾರೆ ಅಂದ್ರೆ ಒಂದು ಡೆಮೊಕ್ರಾಟಿಕ್ ಸೊಸೈಟಿ ಒಳಗೆ ಏನಪ್ಪ ಅಂದ್ರೆ ಯಾರೆಲ್ಲ ಡೆಮೊಕ್ರಾಟಿಕ್ ಸೊಸೈಟಿ ಇರ್ತಾರಲ್ಲ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ತರ ಕ್ರಿಟಿಸೈಸ್ ಮಾಡಕ್ಕೆ ಅಲೋ ಮಾಡ್ಬೇಕು. ಯಾಕಂದ್ರೆ ಡೆಮೊಕ್ರಾಟಿಕ್ ಸೊಸೈಟಿ ಒಳಗೆ ಏನಿರುತ್ತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇರುತ್ತೆ. ಈ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಏನಪ್ಪ ಅಂದ್ರೆ ಎಲ್ಲದಕ್ಕೂ ನೀವು
ಅಪ್ಲಿಕೇಶನ್ ಹಾಕಕ್ಕೆ ಬಿಡಬೇಕು. ಈ ತರನಾಗಿ ಅಂತ ಏನಪ್ಪ ಅಂದ್ರೆ ರಿಸ್ಟ್ರಿಕ್ಷನ್ ಇರಬಾರ್ದು. ಅವಾಗ ಮಾತ್ರ ಏನಪ್ಪ ಅಂದ್ರೆ ಇದು ಒಂದು ಡೆಮೋಕ್ರಸಿ ಅನ್ಸ್ಕೊಳ್ಳುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಓವರ್ ಆಲ್ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ದೇರ್ ಶುಡ್ ಬಿ ಎ ಕ್ರಿಟಿಸಿಸಮ್ ಅಂತ ಹೇಳ್ತಿದ್ದಾರೆ. ಬಟ್ ಆಸ್ ಫಾರ್ ಅವರ್ ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡಿದಾಗ ಈ ಬ್ಲಾಸಫಿ ಅಥವಾ ಧರ್ಮ ನಿಂದನ ಬಗ್ಗೆ ಯಾವ್ದಾದ್ರೂ ಕಾನೂನುಗಳಿದೆಯಾ ಅಂದ್ರೆ, ಸೊ ನೋಡ್ರಿ ಕಾನೂನುಗಳು ಇರೋದು ಯಾವ್ದಪ್ಪ ಅಂದ್ರೆ ಸೆಕ್ಷನ್ 295A ಮತ್ತೆ ಸೆಕ್ಷನ್ 153A. ಸೆಕ್ಷನ್ 153A ಏನ್ ಹೇಳ್ತಂದ್ರೆ, ಯಾವ್ದಾದ್ರು ಏನಾದ್ರೂ ಒಂದು ಸಂದರ್ಭದಲ್ಲಿ ಏನಾದ್ರೆ ಈ ಪಬ್ಲಿಕ್ ಆರ್ಡರ್ ಸಾರ್ವಜನಿಕ ಸುವ್ಯವಸ್ಥೆಗೆ ಹಾಳಾದ್ರೆ ಅಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕೇಸನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ನೆಕ್ಸ್ಟ್ ಆರ್ಟಿಕಲ್ ಬಂದು ಇಂಡಿಯಾಸ್ ವೀಟ್ ವೇವರ್ ಅಂಡ್ WTC WTO ಡಿಮ್ಯಾಂಡ್ ಅಂಡ್ ರಿಸ್ಕ್ ಫ್ರಾಡ್ ಅಂತೇಳಿ. ಅಂದ್ರೆ ಇಂಡಿಯಾ ಏನಿಲ್ಲಿ ವೀಟ್ ಅನ್ನ ತಗೋತೈತೆ ಅದಕ್ಕೆ WTO ಯಾವ ತರನಾಗಿ ರಿಸ್ಕ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಹೀಗೆ ನಮ್ದು WTO ಜೊತೆಗೆ ಸಂಬಂಧಗಳಿದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ಸೊ ಇಂಡಿಯಾ ಹ್ಯಾಸ್ ಅ ಕಾರ್ಡಿನಲ್ ಡಿಮ್ಯಾಂಡ್ಸ್ ಅಂದ್ರೆ WTO ಆರ್ಗನೈಸೇಷನ್ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇವ್ರು ಯಾವ್ದಕ್ಕೋಸ್ಕರ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಹುಡುಕ್ತಿದ್ದಾರೆ ಭಾರತದವ್ರು ಅಂದ್ರೆ, ಈ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಏನಿದೆಯಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಹುಡುಕ್ತಿದ್ದಾರೆ. ಯಾರಂದ್ರೆ ಇಂಡಿಯನ್ಸ್. ಯಾಕಂದ್ರೆ ಇದೇನ್ ಫುಡ್ ಪಾಲಿಸೀಸ್ ಇದೆಲ್ಲ ಇದೇನ್ ಮಾಡತ್ತಪ್ಪ ಅಂದ್ರೆ ಇಂಡಿಯನ್ ಫುಡ್ ಸೆಕ್ಯೂರಿಟಿ ಇದಂಗೆ. ಅಂದ್ರೆ ನಾವೇನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟು ಏನ್ ಇದು ಪಬ್ಲಿಕ್ ಫುಡ್ ಸ್ಟಾಕ್ ಅನ್ನ ಮಾಡ್ತೀವಲ್ಲ ಅದಕ್ಕೋಸ್ಕರ ಅದನ್ನೇನಂದ್ರೆ WTO ನಾಮ್ಸ್ ಅಲ್ಲಿ ಇಲ್ಲ. ಅದು ಏನಾಗತ್ತಪ್ಪ ಅಂದ್ರೆ ವೈಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ದೇಶದಲ್ಲಿ ನಾವು ರೈತರಿಗೆ MSP ಕೊಟ್ಟು ಖರೀದಿನ ಮಾಡಿ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಅನ್ನ ಮಾಡಿದ್ರೆ, ಬಟ್ ಅದೇನಾಗ್ತದೆ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಪ್ರಕಾರ ಏನಪ್ಪಾ ಅಂದ್ರೆ ನೀವು ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ಒಂದೇ ತರನ ಅಂತ ವ್ಯಾಪಾರ ವಹಿವಾಟನ ವಹಿಸಬೇಕು. ಸೊ ನೀವು ಹೈಯರ್ ಪ್ರೈಸಸ್ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ನೀವೇನ್ ವ್ಯಾಪಾರವನ್ನ ಮಾಡ್ತಿರಲ್ಲ ಅದು ವೈಲೇಷನ್ ಆಗುತ್ತೆ, ಅಂದ್ರೆ ಉಲ್ಲಂಘನೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯಾದೇನ್ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಪಾಲಿಸೀಸ್ ಇದೆಯಲ್ಲ ಇದು ಏನ್ ಮಾಡುದಪ್ಪ ಅಂದ್ರೆ ರೈತರ ಕಡೆಯಿಂದಾನೆ ತೆಗೆದುಕೊಳ್ಳುತ್ತೆ, ಅಂದ್ರೆ ಫುಡ್ ಅನ್ನ ತೆಗೆದುಕೊಳ್ಳುತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲಿ ಇದನ್ನ ತೆಗೆದುಕೊಳ್ಳುತ್ತೆ. ಜೊತೆಗೆ ನೋಡ್ರಿ ಇದೇನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇರುತ್ತಲ್ಲ ಇದು ಯಾವಾಗ್ಲೂ ಏನಪ್ಪಾ ಅಂದ್ರೆ ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಇರುತ್ತೆ. ಇದರಿಂದ ಏನಂದ್ರೆ WTO ಹೇಳ್ತಿರೋದು ಇದು ಏನಾಗತ್ತಪ್ಪ ಅಂದ್ರೆ WTOದಲ್ಲಿ ಏನು ವ್ಯಾಪಾರ ಕಾನೂನುಗಳಿದೆಯಲ್ಲ ಅದಕ್ಕೆ ಉಲ್ಲಂಘನೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಜೊತೆಗೆ ನೋಡ್ರಿ ಈ PSH ಇದೆಯಲ್ಲ ಇದು ಟ್ವಿನ್ ಆಬ್ಜೆಕ್ಟಿವ್ ನ ಸರ್ವ್ ಮಾಡುತ್ತೆ. ಏನ್ ಸರ್ವ್ ಮಾಡುತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡುತ್ತಂದ್ರೆ ಈ ರೈತರಿಗೆ ಒಂದು ರೆಮ್ಯುನರೇಟಿವ್ ಪ್ರೈಸ್ ಕೊಡುತ್ತೆ, ಅಂದ್ರೆ ಮಾರ್ಕೆಟ್ಗಿಂತ ಜಾಸ್ತಿ ಪ್ರೈಸ್ ಅಲ್ಲಿ ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಅವರು ಕೂಡ ಸೇಫ್ ಆಗಿರ್ತಾರೆ. ಜೊತೆಗೆ ನೋಡ್ರಿ ಯಾರೆಲ್ಲ ಅಂಡರ್ ಪ್ರಿವಿಲೇಜ್ ಸೆಕ್ಷನ್ಸ್ ಅಲ್ಲಿ ಇದಾರೆ, ಅಂದ್ರೆ ಯಾರೆಲ್ಲ ತುಂಬಾ ಬಡವರು ಇದಾರಲ್ಲ ಅವ್ರಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ತುಂಬಾ ಸಬ್ಸಿಡೈಸ್ ರೇಟ್ ಅಲ್ಲಿ ಅವ್ರಿಗೆ ಏನ್ ಮಾಡುತ್ತಂದ್ರೆ ಫುಡ್ ಅನ್ನ ಕೊಡುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಇದರ ಎರಡು ಮುಖ್ಯ ಉದ್ದೇಶಗಳಿದೆ ಅಂತ ಹೇಳ್ತಿದ್ದಾರೆ. ಬಟ್ ಏನಾಗ್ತಿದೆ ಅಂದ್ರೆ WTO ಏನ್ ಹೇಳುತ್ತೆ ಅಂದ್ರೆ ಅಂತ ಪ್ರೊಕ್ಯೂರ್ಮೆಂಟ್ ಏನಿದೆಯಲ್ಲ ಇದೇನಾಗುತ್ತೆ ಅಂದ್ರೆ ಟ್ರೇಡ್ ಡಿಸ್ಟ್ರಾಯಿಂಗ್ ಸಬ್ಸಿಡಿ ಆಗುತ್ತೆ. ಅಂದ್ರೆ ನೀವೇನ್ ವ್ಯಾಪಾರ ಮಾಡ್ತಿದ್ದೀರಲ್ಲ ಇದರಿಂದ ಏನಾಗುತ್ತಪ್ಪ ಅಂದ್ರೆ ವ್ಯಾಪಾರಸ್ಥರಿಗೆ ಹೊಡೆತ ಆಗುತ್ತೆ. ಹಾಗಾಗಿ ಇದೇನಪ್ಪ ಅಂದ್ರೆ ಟ್ರೇಡ್ ಡಿಸ್ಟ್ರಾಯಿಂಗ್ ಸಬ್ಸಿಡಿ ಅಂತ ಅವರು ಹೇಳ್ತಿದ್ದಾರೆ. ಅವರೊಂದು ಲಿಮಿಟ್ ಕೊಟ್ಟಿದ್ದಾರೆ, ಆ ಲಿಮಿಟ್ ಮೀರಿ ನೀವೇನಾದ್ರೂ ಸಬ್ಸಿಡೀಸ್ ನ ಕೊಟ್ರೆ ಇದೇನಾಗುತ್ತೆ ಅಂದ್ರೆ ಟ್ರೇಡ್ ಡಿಸ್ಟ್ರಾಯಿಂಗ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಬಟ್ ಈಗ ಏನಾಗಿದೆಪ್ಪ ಅಂದ್ರೆ ಕರೆಂಟ್ಲಿ ನಮಗೆ ಕೆಲವೊಂದಿಷ್ಟು ಪೀಸ್ ಕ್ಲಾಸ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಈ ಲೀಗಲ್ ಚಾಲೆಂಜ್ ವಿರುದ್ಧ ನಮಗೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನೆಮ್ಮದಿ ಸಿಕ್ಕಿದೆ ಅಥವಾ ನಮಗೆ ಸ್ಟಾಪೇಜ್ ಅನ್ನ ಮಾಡಿದ್ದಾರೆ. ಏನಂದ್ರೆ ಈಗೇ ನಮಗೆ ಪೀಸ್ ಕ್ಲಾಸ್ ಸಿಕ್ಕಿದ್ದಲ್ಲ ಅಂತ ಟೈಮಲ್ಲಿ ಯಾವುದೇ ಕಂಟ್ರಿ ಮೇಲೆ ಏನಪ್ಪ ಅಂದ್ರೆ ಯಾವುದೇ ತರನಾದಂತ ನಿರ್ಬಂಧಗಳನ್ನ ಹೇರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ WTO ಮೀಟಿಂಗ್ ಅಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆ ಏನಿದೆಯಲ್ಲ ಇದ್ರದೇನ್ ಮೀಟಿಂಗ್ ಆಯ್ತಲ್ಲ ಜನೇವಾದಲ್ಲಿ, ಅವಾಗ ಕೆಲವೊಂದಿಷ್ಟು ಡಿಸ್ಕಷನ್ ಅನ್ನ ಮಾಡಿದ್ರು. ಅಲ್ಲಿ ಪ್ಯಾರಾಗ್ರಾಫ್ 10 ಅಲ್ಲಿ ಏನಪ್ಪ ಅಂದ್ರೆ ಈ ಮಿನಿಸ್ಟರ್ಸ್ ಕೂಡಿ ಏನೊಂದು ಡಿಸಿಷನ್ ಅನ್ನು ತಗೊಂಡ್ರು. ಈ ಡಿಸಿಷನ್ ಏನ್ ಹೇಳುತ್ತಂದ್ರೆ, ಸೊ ಇವ್ರು ಏನ್ ಹೇಳ್ತಾರಂದ್ರೆ ಇದೇ ನೀವು ಅಡಿಕ್ವೇಟ್ ಫುಡ್ ಸ್ಟಾಕೇಜ್ ಅನ್ನ ಮಾಡ್ತಿದ್ರಲ್ಲ ಮೆಂಬರ್ ಕಂಟ್ರೀಸ್ ಅದಕ್ಕೆ ನಾವು ಒಪ್ಪೋತೀವಿ. ಯಾಕಂದ್ರೆ ಇದು ಮಾಡೋದ್ರಿಂದ ಏನೆರಡು ಉದ್ದೇಶಗಳು ಈಡೇರುತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ ಮೆಂಬರ್ಸ್ಗೆ ಏನ್ ಮಾಡ್ತೀರಂದ್ರೆ ಸರ್ಪ್ಲಸ್ ಸ್ಟಾಕ್ ಅನ್ನ ಕೊಡ್ತೀರ. ಜೊತೆಗೆ ಏನಪ್ಪ ಅಂದ್ರೆ ಉಳಿದಂತ ಸ್ಟಾಕ್ಸ್ ನ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಕನ್ಸಿಸ್ಟೆನ್ಸ್ ಆಗಿ ಕೊಡ್ತೀರ. ಎಸ್ಪೆಷಲಿ ಏನಪ್ಪ ಅಂದ್ರೆ WTO ರೂಲ್ಸ್ ಏನಿದ್ದೀರ ಅದ್ರ ಮೂಲಕ ಕೊಡ್ತೀರಾ ಅಂತ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಇಂಡಿಯಾ ಕನ್ಸರ್ನ್ ಇರೋದು ಏನಪ್ಪ ಅಂದ್ರೆ ಇಂಡಿಯಾ ಯಾವುದೇ ತರನ ಅಂತ ರಿಯಲ್ ಕನ್ಸರ್ನ್ ಏನಿರೋದಪ್ಪ ಅಂದ್ರೆ ಈ ಅಡಿಕ್ವೇಟ್ ಫುಡ್ ಸ್ಟಾಕ್ ಮೇಂಟೈನ್ ಮಾಡೋದಾಗ್ಲಿ ಇದು ಇಂಡಿಯಾ ಕನ್ಸರ್ನ್ ಅಲ್ಲ. ಜೊತೆಗೆ ಫಾರ್ಮರ್ಸ್ ಇಂದ ಸಬ್ಸಿಡೈಸ್ಡ್ ಫುಡ್ ತಗೊಳ್ಳೋದಾಗ್ಲಿ ಇಂಡಿಯಾ ಕನ್ಸರ್ನ್ ಅಲ್ಲ. ಇಂಡಿಯಾ ಕನ್ಸರ್ನ್ ಏನಪ್ಪ ಅಂದ್ರೆ ನೀವೊಂದು ನಮಗೆ ಪಾಲಿಸಿ ಸ್ಪೇಸ್ ಕೊಡ್ರಿ, ಅದ್ರೊಳಗೆ ನಾವೇನಪ್ಪ ಅಂದ್ರೆ ಎಷ್ಟು ಪಬ್ಲಿಕ್ ಫುಡ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡಬೇಕು ಎಸ್ಪೆಷಲಿ ಏನಪ್ಪ ಅಂದ್ರೆ MSP ಇಂದ, ಆಮೇಲೆ ಇದನ್ನ ಯಾವ ತರನಾಗಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡಬೇಕು, ಆಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಯಾವ ತರನಾಗಿ ಸೇಲ್ ಮಾಡಬೇಕು, ಇದು ಏನಪ್ಪಾ ಅಂದ್ರೆ ಇಂಡಿಯಾ ಕನ್ಸರ್ನ್ ಇರೋದಂತ ಇಲ್ಲಿ
ಆತರ್ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹೊಸ ಡೈಮೆನ್ಷನ್ ಏನ್ ಹೇಳತ್ತಪ್ಪ ಅಂದ್ರೆ, ಸೊ ಈಗ ಇಂಡಿಯಾದವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಾವೇನ್ ಫುಡ್ ಪ್ರೊಕ್ಯೂರ್ ಮಾಡ್ಕೋತೀವಲ್ಲ ಅಥವಾ ಈ ಕಾಳು ಧಾನ್ಯಗಳನ್ನ ಏನ್ ಪ್ರೊಕ್ಯೂರ್ ಮಾಡ್ಕೋತೀವಿ ಅದನ್ನ ನಮ್ಗೇನ್ ಮಾಡ್ರಿ ಅಂದ್ರೆ ಎಕ್ಸ್ಪೋರ್ಟ್ ಮಾಡಕ್ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ನಮ್ಮಲ್ಲಿ ಅಡಿಕ್ವೇಟ್ ಸ್ಟಾಕ್ ಇಟ್ಕೊಂಡು ನಾವು ಉಳಿದಿದ್ದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ವೀಟ್ ಎಕ್ಸ್ಪೋರ್ಟ್ ಮಾಡಕ್ಕೆ ನಮಗೆ ಅವಕಾಶ ಮಾಡಿಕೊಡ್ರಿ. ಯಾವ್ದ್ರಲ್ಲಪ್ಪ ಅಂದ್ರೆ ನಾವೇನು ಪಬ್ಲಿಕ್ ಸ್ಟಾಕ್ ಅನ್ನ ಮಾಡಿರ್ತೀವಲ್ಲ ಅದರಲ್ಲಿ ಉಳಿದಿರುವಂತ ಫುಡ್ ಅನ್ನ ನಮ್ಗೇನ್ ಮಾಡ್ರಿ ಅಂದ್ರೆ ಪಿ ಎಸ್ ಎಚ್ ಅಲ್ಲಿ ಉಳಿದಿರುವಂತ ಫುಡ್ ಅನ್ನ ನಮ್ಗೇನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ರು. ಈ ಡಿಮಾಂಡ್ ಅನ್ನ ರೀಸೆಂಟ್ ಆಗಿ ಯಾರು ಹೇಳಿದ್ರಪ್ಪ ಅಂದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವ್ರು ಏನಪ್ಪಾ ಅಂದ್ರೆ G20 ಸಮಿಟ್ ಅಲ್ಲಿ ಈ ಡಿಮಾಂಡ್ ಅನ್ನ ಮಾಡಿದ್ರು. ಸೊ ನೋಡ್ರಿ, ಈ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಇದೆಯಲ್ಲ ಇದೇನ್ ತಪ್ಪಲ್ಲ, ಬಟ್ ಆ WTO ಏನ್ ಹೇಳ್ತಿದೆ ಅಂದ್ರೆ ಈಗ ನೀವೇನ್ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಮೂಲಕ ಫುಡ್ ಅನ್ನ ಕಲೆಕ್ಟ್ ಮಾಡಿರ್ತೀರ ಅಂದ್ರೆ ಫುಡ್ ಗ್ರೇನ್ಸ್ ಏನ್ ಬೇಳೆ ಕಾಳುಗಳಿದೆ ಅಥವಾ ಧಾನ್ಯಗಳಿದೆ ಅಲ್ಲಿ ಕಲೆಕ್ಟ್ ಮಾಡಿರ್ತಿರಲ್ಲ ಅದನ್ನ ನಿಮಗೆ ಅವಕಾಶ ಎಕ್ಸ್ಪೋರ್ಟ್ ಮಾಡಕ್ಕೆ ನಾವು ಅವಕಾಶ ಕೊಟ್ರೆ ಅಂದ್ರೆ ರಫ್ತು ಮಾಡಕ್ಕೆ ನಾವು ಅವಕಾಶ ಕೊಟ್ರೆ ಏನಾಗತ್ತಪ್ಪ ಅಂದ್ರೆ ನಿಮಗೊಂದು ಅನ್ಫೇರ್ ಅಡ್ವಾಂಟೇಜಸ್ ಇರುತ್ತೆ. ಯಾಕಂದ್ರೆ ನೀವೇನ್ ಫುಡ್ ಅನ್ನ ಖರೀದಿ ಮಾಡಿರ್ತಿರಲ್ಲ ಅದೇನಿರುತ್ತಪ್ಪ ಅಂದ್ರೆ ಸಬ್ಸಿಡೈಸ್ ಪ್ರೈಸ್ ಅಲ್ಲಿ ನೀವು ಇದನ್ನ ಖರೀದಿ ಮಾಡಿರ್ತೀರ. ಹಾಗಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಬಂದಾಗ ಏನಂದ್ರೆ ನಿಮಗೆ ಬೇರೆ ಕಂಟ್ರಿಗೆ ಹೋಲಿಕೆ ಮಾಡಿದಾಗ ಅಲ್ಲೇನಾಗತ್ತಪ್ಪ ಅಂದ್ರೆ ನಿಮಗೆ ತುಂಬಾ ಕಮ್ಮಿ ರೇಟ್ ಅಲ್ಲಿ ನೀವೇನ್ ಮಾಡ್ತೀರ ಅಂದ್ರೆ ಇದನ್ನ ಸೇಲ್ ಮಾಡೋದ್ರಿಂದ ಬೇರೆ ಕಂಟ್ರಿ ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಇದು ಎಫೆಕ್ಟ್ ಹೊಡೆದ ಕೊಡುತ್ತೆ. ಹಾಗಾಗಿ ನಾವೇನ್ ಮಾಡಲ್ಲ ಅಂದ್ರೆ ನಿಮಗೆ ಅವಕಾಶವನ್ನ ಮಾಡಿಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈ WTO 2013 ಆದಂತ ಡಿಸಿಷನ್ ಪ್ಯಾರಾ ಫೋರ್ಗ್ರಾಫ್ ಏನ್ ಹೇಳ್ತಂದ್ರೆ, ಒಂದು ಮೆಂಬರ್ ಕಂಟ್ರಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಆಹಾರ ಧಾನ್ಯಗಳನ್ನ ಸೇಲ್ ಮಾಡ್ಬೇಕಾದ್ರೆ ಅದೇನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆ ಮೆಂಬರ್ ಕಂಟ್ರಿನೂ ಲಕ್ಷ್ಯದಲ್ಲಿಟ್ಕೊಂಡು ಸೇಲ್ ಮಾಡ್ಬೇಕು, ಮತ್ತೆ ಅಷ್ಟು ಸಬ್ಸಿಡೈಸ್ ರೇಟ್ ಅಲ್ಲಿ ಅವ್ರು ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಅಷ್ಟು ಸಬ್ಸಿಡೈಸರ್ ರೇಟ್ ಅಲ್ಲಿ ಅವ್ರೇನಾದ್ರೂ ಕೊಟ್ರೆ ಅದೇನಾಗತ್ತಪ್ಪ ಅಂದ್ರೆ ಬೇರೆ ಎಕನಾಮಿ ಅಥವಾ ಬೇರೆ ಅಗ್ರಿಕಲ್ಚರ್ ಸೆಕ್ಟರ್ ಗೆ ಅದೇನಾಗತ್ತಂದ್ರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ WTO ಮೇನ್ಲಿ ಏನ್ ಹೇಳ್ತಿರೋದಂದ್ರೆ, ನೀವು ಭಾರತದವ್ರು ಏನ್ ಮಾಡಿರ್ತೀರ ಅಂದ್ರೆ ಸಬ್ಸಿಡೈಸ್ ರೇಟ್ ಅಲ್ಲಿ ಏನು ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಗೆ ಫುಡ್ ಅನ್ನ ತಗೊಂಡಿರ್ತೀರ ಅಂದ್ರೆ ಆಹಾರವನ್ನ ಸಂಗ್ರಹ ಮಾಡಿಟ್ಟಿರ್ತಿರಲ್ಲ, ಆ ಆಹಾರ ಧಾನ್ಯಗಳನ್ನ ನೀವೇನಾದ್ರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಕಮ್ಮಿ ಬೆಲೆಗೆ ಮಾರಿದಾಗ ನಿಮ್ಮದೇನೋ ಸೇಫ್ ಆಗುತ್ತೆ, ಬಟ್ ಬೇರೆ ಕಂಟ್ರಿಗಳಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಡೆವಲಪ್ಡ್ ವರ್ಲ್ಡ್ಸ್ ಇರ್ತವೆ, ಡೆವಲಪ್ಡ್ ಕಂಟ್ರೀಸ್ ಇರ್ತಾವಲ್ಲ, ಅವರು ಫುಡ್ ಪ್ರೈಸಸ್ ಜಾಸ್ತಿ ಇರೋದ್ರಿಂದ ಗ್ರಾಹಕರು ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ ಕಡೆಯಿಂದ ಫುಡ್ ಅನ್ನ ನಿಮ್ಮ ಆಹಾರ ಧಾನ್ಯಗಳನ್ನ ಖರೀದಿ ಮಾಡ್ತಾರೆ, ಅವರ ಆಹಾರ ಧಾನ್ಯಗಳನ್ನ ಖರೀದಿ ಮಾಡಲ್ಲ. ಹೀಗಾಗಿ ಏನಾಗುತ್ತಪ್ಪ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ಗೆ ಏನ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇರುತ್ತಲ್ಲ ಅದು ವೈಲೇಟ್ ಆಗುತ್ತೆ, ಅವರ ಅಗ್ರಿಕಲ್ಚರ್ ಸೆಕ್ಟರ್ ಹೊಡೆತ ಬೀಳುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ಈ ಸ್ಪಿರಿಟ್ ನ ಮತ್ತೆ ಎಲ್ಲಿ ರಿಫ್ಲೆಕ್ಟ್ ಮಾಡಿದಾರಪ್ಪ ಅಂದ್ರೆ ನೋಡ್ರಿ, ಪ್ಯಾರಾಗ್ರಾಫ್ 10 ಆಫ್ ದ ಜನೀವಾ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಏನಿದೆಯಲ್ಲ ಫುಡ್ ಸೆಕ್ಯೂರಿಟಿ ಡಿಕ್ಲರೇಷನ್, ಅದರೊಳಗೆ ಕೂಡ ಇದನ್ನೇ ಹೇಳಿದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಯಾವ್ಯಾವ ದೇಶಗಳಿದೆಯಲ್ಲ ಅದು ರಿಯಲೈಸ್ ಮಾಡ್ಬೇಕು. ಏನಪ್ಪ ಅಂದ್ರೆ ಸರ್ಪ್ಲಸ್ ಫುಡ್ ಸ್ಟಾಕ್ಸ್ ಏನಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅದೇನಿರ್ಬೇಕಂದ್ರೆ WTO ಲಾ ಪ್ರಕಾರ ಇರ್ಬೇಕಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆ ಲಾ ಪ್ರಕಾರ ಇರ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನ್ WTO ಇದೆಯಲ್ಲ ಇದು ಡಿಬೇಟೇಬಲ್ ನಮ್ಗೇನಪ್ಪ ಅಂದ್ರೆ ಅಲೋ ಮಾಡಿದೆ ಎಕ್ಸ್ಪೋರ್ಟ್ ಮಾಡಕ್ಕೆ ಫುಡ್ ಅನ್ನ. ಯಾಕಂದ್ರೆ ಆನ್ಗೋಯಿಂಗ್ ಏನು ಉಕ್ರೇನ್ ರಷ್ಯಾ ಕಾನ್ಫ್ಲಿಕ್ಟ್ ಇರೋದ್ರಿಂದ ಎಲ್ಲಾ ಕಡೆಗೆ ಏನಪ್ಪ ಅಂದ್ರೆ ಈ ಫುಡ್ ಸೆಕ್ಯೂರಿಟಿ ಅನ್ನೋದು ಅಥವಾ ಆಹಾರದ ಕೊರತೆ ಉಂಟಾಗಿರೋದ್ರಿಂದ ಫುಡ್ ಸ್ಕೇರ್ಸಿಟಿ ಉಂಟಾಗಿರೋದ್ರಿಂದ ಏನಪ್ಪ ಅಂದ್ರೆ ನಮಗೆ WTO ಅಲೋ ಮಾಡಿದ್ದಾರೆ ಏನಂದ್ರೆ ನೀವು ಈ ಫುಡ್ ಗ್ರೇನ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಬಹುದು ಅಥವಾ ರಫ್ತು ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಇದೇನಂದ್ರೆ ಫಾರ್ ಎ ಟೆಂಪ್ರವರಿ ಪೀರಿಯಡ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ಆಗ್ತಿದೆ, ಈಗ ಮಾತ್ರ ಅದನ್ನ ಅಲೋ ಮಾಡ್ತಾರೆ. ಬಟ್ ಆಫ್ಟರ್ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ತಗೊಂಡಾಗ ಮತ್ತೇನಪ್ಪ ಅಂದ್ರೆ ನಾವು ಓಲ್ಡ್ ಡಿಸಿಷನ್ ಗೆ ಬರಬೇಕಾಗತ್ತೆ ಅಂತ ಇಲ್ಲಿ ಆತರ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಹಿಸ್ಟ್ರಿನ ನೋಡ್ತಾ ಹೋದಾಗ ವೇವಿಯರ್ಸ್ ಗೆ WTO ಏನ್ ಹೇಳ್ತಾ ಹೋಗುತ್ತಪ್ಪ ಅಂದ್ರೆ ರೀಸೆಂಟ್ ಆಗಿ ಅವರು COVID-19 ಟೈಮ್ ಅಲ್ಲಿ ಒಂದು ಅಡಾಪ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಬಗ್ಗೆ. ಸೊ ನೋಡ್ರಿ, ಈ COVID-19 ಟೈಮ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಯಾವ್ಯಾವ ಮೆಡಿಕಲ್ ಪ್ರಾಡಕ್ಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಈ ಕೇಸ್ ಸ್ಟಡೀಸ್ ಇದೆ. ಇಲ್ಲಿ ಯಾವ ತರನಾಗಿ WTO ವೇವಿಯರ್ಸ್ ಅಂದ್ರೆ ನಾವೇನಪ್ಪ ಅಂದ್ರೆ ಮುನ್ನಗಳು ಅಥವಾ ನಿಬಂಧನೆಗಳನ್ನ ಏನ್ ತೆಗೆದು ಹಾಕಿರ್ತಾರಲ್ಲ ಅದಕ್ಕೆ ನಾವೇನಂತ ಕರಿಬಹುದು ಅಂದ್ರೆ ವೇವಿಯರ್ಸ್ ಅಂತ ಕರಿಬಹುದಾಗಿದೆ. ಸೊ ನೋಡ್ರಿ, COVID-19 ಟೈಮ್ ಅಲ್ಲಿ ಇವ್ರೇನ್ ಮಾಡಿದ್ರಪ್ಪ ಅಂದ್ರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಗೆ ಅಥವಾ ಬೇರೆದಕ್ಕೆ ಏನಂದ್ರೆ ವೇವಿಯರ್ಸ್ ಅನ್ನ ಮಾಡಿದ್ರು. ಇಲ್ಲೇನ್ ಮಾಡಿದ್ರು ನೋಡ್ರಿ, ಇವ್ರು ಯಾವ್ದಕ್ಕೋಸ್ಕರ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ರೈಟ್ಸ್ ಅನ್ನ ತೆಗೆದಿದ್ರು ಅಂದ್ರೆ ಓನ್ಲಿ COVID-19 ವ್ಯಾಕ್ಸಿನ್ಸ್ ಗೆ ಮಾತ್ರ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನ ತೆಗೆದಿದ್ರು, ಬಿಟ್ಟು ಅದೇನ್ ಡಯಾಗ್ನೋಸ್ಟಿಕ್ಸ್ ಇದೆ ಮತ್ತೆ ಥೆರಪಿಟಿಸ್ ಇದೆಯಲ್ಲ ಇದಕ್ ಏನಪ್ಪಾ ಅಂದ್ರೆ ಯಾವ್ದೇ ತರನ ಅಂತ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನ ತೆಗೆದಿದ್ಲ. ಯಾವ್ದಕ್ ಮಾತ್ರ ತೆಗೆದಿದ್ರು ಅಂದ್ರೆ ವ್ಯಾಕ್ಸಿನ್ಸ್ ಗೆ ಮಾತ್ರ ತೆಗೆದಿದ್ರು ಅಂತ ಹೇಳ್ತಿದ್ದಾರೆ. ಸೊ ಇದು ಏನ್ ತೋರಿಸುತ್ತೆ ಅಂದ್ರೆ ಯಾವ ತರನಾಗಿ WTO ವರ್ಕ್ ಮಾಡುತ್ತೆ. ಯಾಕಂದ್ರೆ ಈ ಪೇಟೆಂಟ್ಸ್ ಮತ್ತೆ IP ರೇಟ್ಸ್ ಏನಿರುತ್ತಲ್ಲ ಇದು ಎಲ್ಲದಕ್ಕೂ ಇದ್ದಾಗ ಮಾತ್ರ ಏನಪ್ಪಾ ಅಂದ್ರೆ ನಾವು ಈ ಜಗತ್ತಿನಿಂದ COVID-19 ಅನ್ನ
ತೊಲಗಿಸಕಾಗುತ್ತೆ ಅಥವಾ ಹೊಡೆದೋಗ್ಸಕಾಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ವ್ಯಾಕ್ಸಿನ್ಸ್ ಮಾತ್ರ ಅಲೋ ಮಾಡಿ ಏನ್ ಡಯಾಗ್ನೋಸ್ಟಿಕ್ಸ್ ಇರ್ಬೋದು ಅಥವಾ ಥೆರಪಿ ಮಾಡೋದಿರ್ಬೋದು ಇದಕ್ಕೆ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದ್ ಯಾರು ಬಡವ್ರು ಇರ್ತಾರಲ್ಲ ಅವ್ರಿಗೆ ಆ ಬೆನಿಫಿಟ್ ಸಿಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಈ ವೇವಿಯರ್ಸ್ ಏನಿದೆಲ್ಲ ಇದನ್ನ ಜಸ್ಟ್ ಯಾವ್ದಕ್ಕೋಸ್ಕರ ಕೊಟ್ಟಿದಾರಪ್ಪ ಅಂದ್ರೆ ಪೇಟೆಂಟ್ಸ್ ಮಾತ್ರ ಇದನ್ನ ಅವಕಾಶ ಕೊಟ್ಟಿದ್ದಾರೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಏನಿದೆಯಲ್ಲ ಅದನ್ನ ಇದು ಅದಕ್ಕೆ ವೇವಿಯರ್ಸ್ ಅನ್ನ ಕೊಟ್ಟಿಲ್ಲ ಅಂತ ಆಥರ್ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ವೇವಿಯರ್ಸ್ ಏನ್ ಕೊಡ್ತಾರಲ್ಲ ಅವರ ಆರ್ಟಿಕಲ್ 9 ಮತ್ತೆ 3 ಪ್ರಕಾರ ಏನಪ್ಪಾ ಅಂದ್ರೆ WTO ಅಗ್ರಿಮೆಂಟ್ ಏನಿದೆ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ವೇವಿಯರ್ಸ್ ಅನ್ನ ಯಾವಾಗ ಕೊಡ್ತಾರೆ ಅಂದ್ರೆ ಎಕ್ಸೆಪ್ಷನೇಷನಲ್ ಸರ್ಕಮ್ಸ್ಟೆನ್ಸಸ್ ಒಳಗೆ ಕೊಡ್ತಾರೆ. ಅಂದ್ರೆ WTO ಅಗ್ರಿಮೆಂಟ್ ಪ್ರಕಾರ ಏನಪ್ಪಾ ಅಂದ್ರೆ ಒಂದು ಶತಮಾನದಲ್ಲಿ 2 COVID-19 ಅಂತ ಪ್ಯಾಂಡಮಿಕ್ ಬರೋದು ಕಾಮನ್, ಅವಾಗ ಮಾತ್ರ ನಾವೇನ್ ಕೊಡ್ಬೋದು ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ವೇವಿಯರ್ ಕೊಡ್ಬೋದು. ಜೊತೆಗೆ ನೋಡ್ರಿ ಈಗೇನು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ ಬಂದಿದೆಯಲ್ಲ ಯಾವ್ದಂದ್ರೆ ರಷ್ಯಾ ಉಕ್ರೇನ್ ವಾರ್ ಇಂದ, ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಎಕ್ಸ್ಪೋರ್ಟ್ ಮಾಡಕ್ಕೆ ಅವಕಾಶವನ್ನ ಕೊಡ್ತೀವಿ. ಅಂದ್ರೆ ಓನ್ಲಿ ಡ್ಯೂರಿಂಗ್ ದ ಎಕ್ಸೆಪ್ಷನ್ ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಈ ಊಹಿಸಲಾಗದ ಸನ್ನಿವೇಶಗಳಲ್ಲಿ ಮಾತ್ರ ನಾವು ನಿಮ್ಗೆ ಏನ ಮಾಡ್ತೀವಪ್ಪ ಅಂದ್ರೆ ಅಲವನ್ನ ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಏನ್ ಫೋಕಸ್ ಅಲ್ಲಿ ಇದೆ ಅಂತ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಯಾವಾಗ್ಲೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಿದೆಯಲ್ಲ ಈ ನಮ್ಮ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಏನಿದೆಯಲ್ಲ ಅದನ್ನ ಅಪೋಸ್ ಮಾಡ್ತಾನೆ ಬಂದಿದೆ. ಯಾವ್ದಕ್ಕೋಸ್ಕರ ಅಪೋಸ್ ಮಾಡ್ತಿದ್ದಾರಪ್ಪ ಅಂದ್ರೆ ಆಗ್ಲೇ ಹೇಳ್ದಂಗೆ ಅವ್ರು ಯಾವ್ದಕ್ಕೋಸ್ಕರ ಅಪೋಸ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯಾ ಏನ್ ಮಾಡ್ಬೋದು ಅಂದ್ರೆ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಅನ್ನ ಮಾಡಿ ಏನ್ ಎಕ್ಸ್ಟ್ರಾ ಕ್ವಾಂಟಿಟಿ ಆಫ್ ಫುಡ್ ಗ್ರೇನ್ಸ್ ಇರುತ್ತಲ್ಲ ಅದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಬಿಟ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಿಟ್ಟು ಅದನ್ನ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ರೇಟಿಗೆ ಮಾರ್ಬೋದು. ಇದರಿಂದ ನಮ್ಮ ಏನ್ ಅಗ್ರಿಕಲ್ಚರ್ ಸೆಕ್ಟರ್ ಇರುತ್ತಲ್ಲ ಅದು ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆತರ ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಅಲ್ಲ. ನೀವು ಎಷ್ಟೇ ಏನಪ್ಪಾ ಅಂದ್ರೆ WTO ಮುಂದೆ ಹೋಗಿ ಎಕ್ಸ್ಪೋರ್ಟಿಂಗ್ ಅನ್ನ ಕೇಳಿದ್ರು ಕೂಡ ಅವರು ಈಗ ಒಪ್ಪುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಏನು ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಪಾಲಿಸಿ ಇದೆಯಲ್ಲ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಪುನಃ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಎಕ್ಸ್ಪೋರ್ಟ್ಸ್ ಏನ್ ಮಾಡ್ತಿದ್ವಲ್ಲ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಇಂದ ಅದನ್ನು ಕೂಡ ನೋಡ್ಕೋಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ವರ್ಷ ನಾವೆಷ್ಟು ವೀಟ್ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡ್ಕೊಂಡಿದ್ವಿ ಅಂದ್ರೆ ಈ ಗೋಧಿಯನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡಿದ್ವಿ ಅಂದ್ರೆ ಖರೀದಿಸಿದೀವಿ ಅಂದ್ರೆ ಕಳೆದ ವರ್ಷಕ್ಕಿಂತ 57.5% ಕಮ್ಮಿ, ಅಂದ್ರೆ 57.5% ಕಮ್ಮಿನ ಮಾಡಿರ್ಬೇಕಾದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಈಗ ನಮ್ಮ ಖರೀದಿ ಮಾಡಿದಂತ ಗೋಧಿನೇ ತುಂಬಾ ಕಮ್ಮಿ ಇದ್ದಾಗ ನಾವ್ಯಾಕೆ ಹೋಗಿ WTO ಅಂತ ಈ ಸಾಲ ಮನ್ನಾ ತರ ಏನಪ್ಪಾ ಅಂದ್ರೆ ರಫ್ತು ಮನ್ನಾನ ಯಾಕೆ ಕೇಳಬೇಕು ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಅದಕ್ಕೋಸ್ಕರ ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೇನ್ ಮಾಡೋಣ ಅಂದ್ರೆ ಈ WTO ಅಗ್ರಿಮೆಂಟ್ ಅನ್ನ ಬಿಟ್ಟು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆಯಲ್ಲ ಅವ್ರ ಜೊತೆ ಡಿಸ್ಕಷನ್ ಅನ್ನ ಮಾಡೋಣ. ಯಾಕಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆ ಯುನೈಟೆಡ್ ನೇಷನ್ಸ್ ಅದ್ರ ಕಮಿಟ್ಮೆಂಟ್ಗೆ ನಾವು ಒಪ್ಕೊಂಡು ಬಂದ್ರೆ ನಮ್ದೇನ್ ಅಡಿಕ್ವೇಟ್ ಸ್ಟಾಕ್ ಇರುತ್ತಲ್ಲ ಅದನ್ನ ಅಲ್ಲಿ ಕಳ್ಸೋದ್ರಿಂದ ಅಲ್ಲಿ ಕೂಡ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ದಂಗ ಆಗುತ್ತೆ, ಜೊತೆಗೆ ಹಣವನ್ನು ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನಾದ್ರೂ WTO ಜೊತೆ ಡಿಸ್ಕಷನ್ ಅನ್ನ ಮಾಡೋದಿದ್ರೆ ಎಸ್ಪೆಷಲಿ ರಿಲೇಟೆಡ್ ಎಕ್ಸ್ಪೋರ್ಟ್ ರಿಲೀಫ್ ಬಗ್ಗೆ ನೀವೇನಿರ್ಬೇಕಪ್ಪ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಐಡಿಯಾಲಜಿ ಇದ್ರೆ ಮಾತ್ರ ಆಗುತ್ತೆ. ಅಂದ್ರೆ ನೀವು ತುಂಬಾ ಕ್ಲಿಯರ್ ಆಗಿ ಹೇಳಿದಾಗ ಮಾತ್ರ ನಿಮ್ಗೆ ಏನಪ್ಪ ಅಂದ್ರೆ ಅವರು ಅಪ್ರೂವಲ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಂಡಿಯನ್ಸ್ ಅಥವಾ ಇಂಡಿಯಾದವ್ರು ಈಗ ಏನ್ ಮಾಡ್ಬೇಕಂದ್ರೆ WTO ಹೋಗೋ ಬದ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆಯಲ್ಲ ಅಲ್ಲಿ ಡಿಸ್ಕಷನ್ ಅನ್ನ ಮಾಡಿ ನಮ್ಮ ಅಡಿಕ್ವೇಟ್ ಸ್ಟಾಕ್ ಅನ್ನ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ರಷ್ಯಾ ಉಕ್ರೇನ್ ವಾರ್ ಆದಾಗ ಫುಡ್ ಸ್ಕೇರ್ಸಿಟಿ ಬಗ್ಗೆ ಅಥವಾ ಆಹಾರದ ಕೊರತೆ ಬಗ್ಗೆ ಮೊದಲು ವಾಯ್ಸ್ ಅನ್ನ ಎತ್ತಿದವರು ಅಥವಾ ಧ್ವನಿ ಎತ್ತಿದವರು ಯಾರಪ್ಪ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ನಾವು ಹೇಳ್ಬೋದಾಗಿದೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನಪ್ಪ ಅಂದ್ರೆ ಬ್ರಿಂಗಿಂಗ್ ಯುರೇಷಿಯಾ ಕ್ಲೋಸರ್ ಅಂತ ಹೇಳ್ತಿದ್ದಾರೆ. ಸೊ ಯುರೇಷಿಯಾ ಅಂದ್ರೆ ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ವಿಚ್ ಏಮ್ಸ್ ಟು ಬ್ರಿಂಗ್ ಯುರೇಷಿಯಾ ಕ್ಲೋಸರ್ ಟುಗೆದರ್ ಇಸ್ ಅ ಲಾಡೆಬಲ್ ಇನಿಷಿಯೇಟಿವ್. ಅಂದ್ರೆ ಈಗೇನ್ ಹೊಸದಾದಂತ ನಾವು ರೂಟ್ ಅನ್ನ ತೆಗೆದಿದ್ದೀವಿ ಯಾವ್ದಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್, ಇದನ್ನ ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಇನ್ಸಾಕ್ಟ್ ಅಂತ ಹೇಳ್ತಾರೆ. ಅಂದ್ರೆ INSTC ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್, ಇದು ಏನಾಗ್ತಿದೆಯಪ್ಪ ಅಂದ್ರೆ ಯುರೇಷಿಯಾ ಏನ್ ರೀಜನ್ ಇದೆಯಲ್ಲ ಅದನ್ನ ನಮ್ಮ ಭಾರತಕ್ಕೆ ತುಂಬಾ ಕ್ಲೋಸ್ ಆಗ್ತಿರ್ತಿದೆ, ಅದೇನಪ್ಪ ಅಂದ್ರೆ ಒಂದು ಅಪ್ರಿಷಿಯೇಟ್ ಮಾಡುವಂತ ಇನಿಷಿಯೇಟಿವ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಅವ್ರ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಎಲ್ಲಿಂದ ಯಾವ ತರ ರೀಚ್ ಆಯ್ತು ಅಂತ. ಸೊ ನಾವು ಅಪಾರ್ಟ್ ಫ್ರಮ್ ದಟ್ ಫಸ್ಟ್ ಆಫ್ ಆಲ್ ನೋಡೋಣ ಇದು INSTC ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಯಾಕೆ ನಾವು ರಷ್ಯಾ ಮತ್ತೆ ಉಕ್ರೇನ್ ವಾರ್ ಆದಾಗ ಮತ್ತೆ ರಷ್ಯಾದವರು ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಯಾಕೆ ನಾವು ಕ್ರಿಟಿಸೈಸ್ ಮಾಡಲಿಲ್ಲ ಅಂದ್ರೆ ಈ ಒಂದು ಲಾಂಚಿಗೋಸ್ಕರ ಕ್ರಿಟಿಸೈಸ್ ಮಾಡಲಿಲ್ಲ ಅಂತ ಆತರ ಹೇಳ್ತಿದ್ದಾರೆ. ಯಾವ್ದಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಲಾಂಚಿಗೋಸ್ಕರ ನಾವು ಕ್ರಿಟಿಸೈಸ್ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ನಾವು ಇಂಡಿಯಾ ಡಿಸಿಷನ್ ಏನಿದೆ, ಯಾಕಂದ್ರೆ ನಾವು ಮಿಲಿಟರಿ ಅಲೈನ್ಸ್ ಜಾಸ್ತಿ ಇದೆ,
ನಮ್ದೇನ್ ಮಿಲಿಟರಿ ರಿಲಯನ್ಸ್ ಅಂದ್ರೆ ನಾವು ಮಿಲಿಟರಿಲಿ ಜಾಸ್ತಿ ಅವಲಂಬಿತ ಯಾರ ಮೇಲೆ ಆಗಿದ್ದೀವಪ್ಪ ಅಂದ್ರೆ ರಷ್ಯಾ ಮೇಲೆ ಆಗಿದ್ವಿ. ಜೊತೆಗೆ ಏನಪ್ಪ ಅಂದ್ರೆ ನಮ್ಗೆ ಈ ಅಲ್ಟರ್ನೇಟಿವ್ ಆಯಿಲ್ ಮತ್ತೆ ಗ್ಯಾಸ್ ಮತ್ತೆ ನಾನ್ ಲೆಗಸಿ ಆಫ್ ನಾನ್ ಅಲೈನ್ ಮೂವ್ಮೆಂಟ್ ಇದೆಯಲ್ಲ, ಇದನ್ನ ಇಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವು ಹೊಸದಾದಂತ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಟೈಮ್ ನಮ್ಗೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಅಲ್ಟರ್ನೇಟಿವ್ ಅನ್ನ ಹುಡ್ಕೋಬೇಕಾಗತ್ತೆ. ಸೊ ಅಂತ ಅಲ್ಟರ್ನೇಟಿವ್ ಅನ್ನ ಹುಡ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ INSTC ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಏನ ಇದ್ರೊಳಗೆ ನಾವು ನೆಗ್ಲೆಕ್ಟ್ ಮಾಡ್ಬೇಕಪ್ಪ ಅಂದ್ರೆ ಏನ್ ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ನಾವಿದ INSTC ಒಳಗೆ ಏನ್ ಮಾಡ್ತಿದೀವಪ್ಪ ಅಂದ್ರೆ ಫೌಂಡಿಂಗ್ ಪಾರ್ಟ್ನರ್ ಆಗಿರೋದ್ ಮಾತ್ರ ಅಲ್ಲದೆ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ INSTC ಇದೆಯಲ್ಲ, ಇದ್ರ ಲೀಗಲ್ ಫ್ರೇಮ್ ವರ್ಕ್ ಯಾವಾಗಿಂದ ಸ್ಟಾರ್ಟ್ ಆಯ್ತಂದ್ರೆ, ಸೊ ನೋಡ್ರಿ ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್. ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ಯಾರಪ್ಪ ಅಂದ್ರೆ ಯಾರ್ಯಾರ ಮಧ್ಯೆ ಆಗಿದೆ ಅಂದ್ರೆ ರಷ್ಯಾ, ಇರಾನ್ ಮತ್ತೆ ಇಂಡಿಯಾ ಮಧ್ಯೆ ಆಗಿರುವಂತಹ ಅಗ್ರಿಮೆಂಟ್. ಹಾಗಾಗಿ ಮೂರು ದೇಶಗಳ ಅಗ್ರಿಮೆಂಟ್ ಇದು. ಹಾಗಾಗಿ ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ಯಾವಾಗ ಸೈನ್ ಮಾಡಿದ್ರು ಅಂದ್ರೆ ಯುರೇಷಿಯನ್ ಕಾನ್ಫರೆನ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಇತ್ತಲ್ಲ 2000 ಅವಾಗ ಇದನ್ನೇನಪ್ಪ ಅಂದ್ರೆ ಸೈನ್ ಮಾಡಿದ್ರು. ಯಾರ್ಯಾರಂದ್ರೆ ರಷ್ಯಾ, ಇರಾನ್ ಮತ್ತೆ ಇಂಡಿಯಾದವರು ಇದನ್ನ ಸೈನ್ ಮಾಡಿದ್ರು. ಅದಾದ್ಮೇಲೆ ನೋಡ್ರಿ ಯಾವ್ಯಾವ ಕಂಟ್ರೀಸ್ ಇದಕ್ಕೆ ಜಾಯಿನ್ ಆಗ್ತಾ ಹೋದ್ವು ಅಂದ್ರೆ ಕಜಕಿಸ್ತಾನ್ ಜಾಯಿನ್ ಆಯ್ತು, ಕಜಕಸ್ತಾನ್ ಜಾಯಿನ್ ಆಯ್ತು, ಬೆಲಾರಸ್ ಜಾಯಿನ್ ಆಯ್ತು, ಒಮನ್ ಜಾಯಿನ್ ಆಯ್ತು, ತಜಿಕಿಸ್ತಾನ್ ಜಾಯಿನ್ ಆಯ್ತು, ಅಜರ್ಬೈಜಾನ್ ಜಾಯಿನ್ ಆಯ್ತು, ಅರ್ಮೇನಿಯಾ ಜಾಯಿನ್ ಆಯ್ತು, ಸಿರಿಯಾ ಜಾಯಿನ್ ಆಯ್ತು. ಇವೇನಾಗಿದಾವಪ್ಪ ಅಂದ್ರೆ ಈಗ INSTC ದು ಮೆಂಬರ್ಸ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಂದ್ ಸರಿ ಆಪರೇಷನಲ್ ಆದ್ರೆ ಇದು ನಮ್ಮ ಕಾಸ್ಟ್ ಅನ್ನ ಎಷ್ಟು ರೆಡ್ಯೂಸ್ ಮಾಡುತ್ತಪ್ಪ ಅಂದ್ರೆ 30% ನಮ್ದೇನ್ ಈಗ ಅಮೌಂಟ್ ವೇಸ್ಟ್ ಆಗುತ್ತಲ್ಲ ಅಥವಾ ಜಾಸ್ತಿ ಆಗುತ್ತಲ್ಲ ಅದನ್ನ ಕಟ್ ಮಾಡುತ್ತೆ. ಅದೇ ತರನಾಗಿ ಜರ್ನಿ ಟೈಮ್ ಎಷ್ಟು ಕಡಿಮೆ ಮಾಡುತ್ತೆ ಅಂದ್ರೆ 40% ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈಗೇನಾಗುತ್ತೆ ಅಂದ್ರೆ ಕನ್ವೆನ್ಷನಲ್ ಡೀಪ್ ಸಿ ರೂಟ್ ಅಂದ್ರೆ ನಾವೇನೀಗ ಸಮುದ್ರದ ಮೂಲಕ ವ್ಯಾಪಾರವನ್ನ ಮಾಡ್ತೀವಲ್ಲ ಅದು ತುಂಬಾ ಕಾಸ್ಟ್ಲಿ ಆಗ್ತಿದೆ. ಇದು ಯಾವಾಗ ಈಗ ಯಾವ್ದ್ರ ಮೂಲಕ ನಾವು ಈ ಸಮುದ್ರ ಮೂಲಕ ಪ್ರಯಾಣವನ್ನ ಮಾಡ್ತೀವಪ್ಪ ಅಂದ್ರೆ ಸುವೇಜ್ ಕೆನಾಲ್ ಮೂಲಕ ಈ ಪ್ರಯಾಣವನ್ನ ಮಾಡ್ತೀವಿ. ಸೊ ನೋಡ್ರಿ ಇದನ್ನ ಯಾವಾಗಿಂದನೂ ಅಲ್ಟರ್ನೇಟ್ ರೂಟ್ ಮಾಡ್ಬೇಕಂತ ಇತ್ತು. ಬಟ್ ಇದು ಯಾವಾಗ ಅಗ್ದಿ ಯೋಚನೆ ಮಾಡಂಗ ಆಯ್ತಪ್ಪ ಅಂದ್ರೆ ಕಳೆದ ವರ್ಷ ಎವರ್ ಗಿವನ್ ಕಂಟೈನರ್ ಸ್ಟ್ರಕ್ ಆಯ್ತಲ್ಲ ಇಲ್ಲಿ ಸುವೇಜ್ ಕೆನಾಲ್ಲಿ, ಅವಾಗ ಏನಪ್ಪ ಅಂದ್ರೆ ಈ ಮೆಡಿಟೇರಿಯನ್ ಸಮುದ್ರ ಮತ್ತೆ ರೆಡ್ ಸ್ಟೇ ಸಮುದ್ರದಲ್ಲಿ ಏನ್ ಟ್ರಾಫಿಕ್ ಇತ್ತಲ್ಲ ತುಂಬಾ ಜಾಸ್ತಿ ಆಯ್ತು. ಅವಾಗ ಏನಪ್ಪ ಅಂದ್ರೆ ಈ ಯೋಚನೆ ಜಾಸ್ತಿ ಆಗಿ ಇನ್ನೂ ಕೂಡ ಬೇಗ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದ್ರು. ಹಾಗಾದ್ರೆ ಇದು INSTC ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಜಾಯಿನ್ ಆಗುತ್ತೆ ಅಂದ್ರೆ ನೋಡ್ರಿ, ಸೊ ನೋಡ್ರಿ ಇಂಡಿಯಾದ ನವಸೇವಾ ಏನ್ ಪೋರ್ಟ್ ಇದೆಯಲ್ಲ ಅಲ್ಲಿಂದ ಹೋಗಿ ನೆಕ್ಸ್ಟ್ ಎಲ್ಲಿ ಕನೆಕ್ಟ್ ಆಗುತ್ತಪ್ಪ ಅಂದ್ರೆ ಇರಾನಿನ ಒಂದ್ ಪೋರ್ಟ್ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ಇರಾನ್ ನಿಂದ ಇಲ್ಲಿ ಏನಿದೆಯಲ್ಲ ಇದು ರೈಲ್ ಅಂಡ್ ರೋಡ್ ರೂಟ್. ಸೊ ನೋಡ್ರಿ ಇಲ್ಲಿಂದ ನವಸೇವಾ ಇಲ್ಲಿಂದ ಏನಾಗತ್ತಪ್ಪ ಅಂದ್ರೆ ಇರಾನಿನ ಚಬಹಾರ್ ಪೋರ್ಟ್ ಹೋಗುತ್ತೆ. ಈ ಚಬಹಾರ್ ಪೋರ್ಟ್ ಇಂದ ಇಲ್ಲಿಂದ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಬಂದರ್ ಅನ್ಸೈಲ್ ಈ ಪೋರ್ಟಿಗೆ ಹೋಗೋವರೆಗೂ ಏನಿರಪ್ಪ ಅಂದ್ರೆ ರೈಲ್ ಮತ್ತೆ ರೋಡ್ ರೂಟ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಪ್ಪ ಅಂದ್ರೆ ಅಸ್ತ್ರಕಾನ ಮತ್ತೆ ಸಮುದ್ರದ ಹಾದಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೈಂಟ್ ಪೀಟರ್ಬರ್ಗ್ ಏನ್ ರಷ್ಯಾದ ಒಂದು ಟ್ರಾನ್ಸ್ಪೋರ್ಟ್ ಹಬ್ ಅಥವಾ ರಷ್ಯಾದ ಮೇನ್ ಸಿಟಿ ಅಂತ ಹೇಳ್ಬೋದಲ್ಲ, ಆ ಸೈಂಟ್ ಪೀಟರ್ಬರ್ಗ್ ಯಾವ ತರ ಹೋಗುತ್ತೆ ಅಂದ್ರೆ ಅಗೇನ್ ರೈಲ್ ಮೂಲಕ ಹೋಗುತ್ತೆ. ಸೊ ಇದರಿಂದ ನೋಡ್ರಿ ಮುಂಚೆ ಏನಾಕಿತ್ತಪ್ಪ ಅಂದ್ರೆ ನಮ್ದು ಯಾವ ತರ ಜರ್ನಿ ಇರ್ತಿತ್ತಂದ್ರೆ, ಸೊ ಇಲ್ಲಿಂದ ನಮ್ಮ ಹಡಗುಗಳು ಪಾಸ್ ಆಗ್ತಾ ಹೋದ್ರೆ ಈ ಗಲ್ಫ್ ಆಫ್ ಅಂದಾನ್ ಮೂಲಕ ಹೋಗಿ ಇಲ್ಲೇನ್ ಸುವೇಜ್ ಕೆನಾಲ್ ಬರುತ್ತಲ್ಲ ಇದ್ರ ಮೂಲಕ ಹೋಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಮೆಡಿಟೇರಿಯನ್ ಸೀ ಮೂಲಕ ಹೋಗಿ ಸೈಂಟ್ ಪೀಟರ್ಬರ್ಗ್ಸ್ ಅನ್ನ ಸೇರ್ತಿದ್ವಿ. ಬಟ್ ಈಗೇನ್ ಮಾಡ್ತಿದ್ರು ಅಂದ್ರೆ ಈ ರೂಟ್ ಬೇಡ, ಯಾಕಂದ್ರೆ ಇದೇನಾಗುತ್ತೆ ಅಂದ್ರೆ ತುಂಬಾ ಉದ್ದವಾದ ರೂಟ್ ಆಗುತ್ತೆ, ಅದ್ರ ಬದಲಿ ನಾವೇನ್ ಮಾಡೋಣ ಅಂದ್ರೆ ನವಸೇವಾ ಪೋರ್ಟ್ ಇಂದಾನೆ ಚಬಹಾರ್ ಪೋರ್ಟಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಬಂದರ್ ಐಜಲ್ ಪೋರ್ಟಿಗೆ ಅಂಜಲ್ ಪೋರ್ಟಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಏನಪ್ಪ ಅಂದ್ರೆ ಅಸ್ತ್ರಕಾನ್ ಪೋರ್ಟಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಏನ್ ಸೈಂಟ್ ಪೀಟರ್ಬರ್ಗ್ಗೆ ನಾವೇನ್ ಮಾಡ್ಬೋದು ಅಂದ್ರೆ ರೈಲ್ ಮೂಲಕ ಕನೆಕ್ಷನ್ ಅನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಇದೊಂದು ಒಳ್ಳೆ ಇನಿಷಿಯೇಟಿವ್. ಯಾಕೆ ಒಳ್ಳೆ ಇನಿಷಿಯೇಟಿವ್ ಅಪ್ಪ ಅಂದ್ರೆ ನಮಗೆ 30% ಕಾಸ್ಟ್ ಕಮ್ಮಿ ಆಗುತ್ತೆ, ಆಮೇಲೆ 40% ಏನಂದ್ರೆ ಟೈಮ್ ಕೂಡ ಕಮ್ಮಿ ಆಗುತ್ತೆ. ನಮಗೆ ನೋಡ್ರಿ ರಷ್ಯಾ ತುಂಬಾ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಆಯಿಲ್ ಅನ್ನು ಕೊಟ್ಟರು ಕೂಡ ನಾವೇನ್ ಮಾಡಲ್ಲ ಅಂದ್ರೆ ಹೆಚ್ಚು ಇಂಪೋರ್ಟ್ ಅನ್ನ ಮಾಡ್ಕೊಳ್ಳಲ್ಲ. ಯಾಕೆ ಇಂಪೋರ್ಟ್ ಮಾಡಲ್ಲ ಅಂದ್ರೆ ನಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಜಾಸ್ತಿ ಬೀಳೋದ್ರಿಂದ ಆಯಿಲ್ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳಲ್ಲ. ಸೊ ನೋಡ್ರಿ ನಾವು ಏನ್ INSTC ದಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇಂಡಿಯಾ ಇನ್ವಾಲ್ವ್ಮೆಂಟ್ ನಾವೇನ್ ಡೆವಲಪ್ ಮಾಡ್ತಿದ್ವಿ ಅಂದ್ರೆ ಇರಾನಿನ ಚಬಹಾರ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಿದ್ವಿ. ಅದ್ರ ಜೊತೆಗೆ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ 500 ಕಿಲೋಮೀಟರ್ದು ಒಂದು ರೈಲ್ವೆ ಲೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ. ಎಲ್ಲಿಂದಪ್ಪ ಅಂದ್ರೆ ಚಬಹಾರ್ ಪೋರ್ಟ್ ಇಂದ ಜಹೈದಾನ್ ರೈಲ್ವೆ ಲೈನ್ ವರೆಗೂ ಏನಪ್ಪ ಅಂದ್ರೆ ರೈಲ್ವೆ ಲೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ. ಸೊ ಈ ಒಂದ್ ಸರಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಇಂಡಿಯಾಕ್ಕೆ ಅಫ್ಘಾನಿಸ್ತಾನ್ ಈಸಿ ಆಗಿ ಆಕ್ಸೆಸ್ ಆಗುತ್ತೆ. ಜೊತೆಗೆ ಅಫ್ಘಾನಿಸ್ತಾನ್ ಒಂದೇ ಅಲ್ಲದೆ ಸೆಂಟ್ರಲ್ ಏಷ್ಯಾ ಕೂಡ ಏನಪ್ಪ ಅಂದ್ರೆ ತುಂಬಾ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಇದ್ರ ಜೊತೆಗೆ ನಾವೇನಪ್ಪ ಅಂದ್ರೆ ತಾಲಿಬಾನ್ ಗವರ್ಮೆಂಟ್ ಜೊತೆ ಒಳ್ಳೆ ಸಂಬಂಧವನ್ನ ಬೆಳೆಸ್ಕೋಬಹುದು ಅಂತ ಹೇಳಿದ್ದಾರೆ.
ಇದ್ರ ಜೊತೆಗೆ ನೋಡ್ರಿ ಇಂಡಿಯಾ ಸ್ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಮತ್ತೆ ಇವ್ರ ಏನ್ ಮಾಡಿದ್ರೆ ಅಂದ್ರೆ ಒಂದು ಜಾಯಿಂಟ್ ವೆಂಚರ್ ಮಾಡಿದ್ದಾರೆ. ಯಾರ್ಯಾರ ಮಧ್ಯಪ್ಪ ಅಂದ್ರೆ ಜವಾಹರ್ ನೆಹರು ಪೋರ್ಟ್ ಟ್ರಸ್ಟ್ ಮತ್ತೆ ಕಾಂಡ್ಲಾ ಪೋರ್ಟ್ ಟ್ರಸ್ಟ್ ಇದೆಯಲ್ಲ, ಇವ್ರೇನ್ ಮಾಡೋದಪ್ಪ ಅಂದ್ರೆ ಚಬಹಾರ್ ಪೋರ್ಟ್ ಅನ್ನ ಡೆವಲಪ್ ಮಾಡೋದು. ಏನ್ ಮಾಡೋದಂದ್ರೆ ಇರಾನಿನ ಅರಾಯ್ ಬಂದರ್ ಇದೆಯಲ್ಲ ಅದನ್ನ ಡೆವಲಪ್ ಮಾಡೋದು. ಚಬಹಾರ್ ಪೋರ್ಟ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅರಾಯ್ ಬಂದರ್ ಅನ್ನ ಡೆವಲಪ್ ಮಾಡೋದು. ಆಮೇಲೆ ನೋಡ್ರಿ IRCON ಇಂಟರ್ನ್ಯಾಷನಲ್ ಇವರಿದಾರಲ್ಲ, ಇವ್ರ ಏನ್ ಮಾಡ್ತಾರಂದ್ರೆ ರೈಲ್ವೆ ಲೈನ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಚಬಹಾರ್ ಪೋರ್ಟ್ ಸುತ್ತಲೂ ಏನ್ ಮಾಡೋದಪ್ಪ ಅಂದ್ರೆ ಇಂಡಿಯನ್ ಕಂಪನೀಸ್ ಏನ್ ಮಾಡ್ತಾರಂದ್ರೆ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ನ ಸೆಟ್ ಅಪ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತಂದ್ರೆ ಬೇರೆ ಬೇರೆದವ್ರು ಬಂದ ಅಲ್ಲಿ ಏನಂದ್ರೆ ಸೆಟಲ್ಮೆಂಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ನಾಲ್ಕೋದವ್ರು ಏನ್ ಹೇಳ್ತಿದ್ರು ಅಂದ್ರೆ ಅವರೊಂದು ಅಲ್ಯೂಮಿನಿಯಂ ಇಂಡಸ್ಟ್ರಿನ ಅಲ್ಲಿ ಸೆಟಲ್ ಅಪ್ ಮಾಡಕ್ ಹೇಳ್ತಿದ್ದಾರೆ. ನಾವು ಅವ್ರೇನ್ ಹೇಳ್ತಿದ್ರು ಅಂದ್ರೆ ನಾವೊಂದು ಅಲ್ಯೂಮಿನಿಯಂ ಸ್ಮೆಲ್ಟರ್ನ ಅಲ್ಲಿ ಸೆಟಪ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಲೈನ್ ಆಫ್ ಕ್ರೆಡಿಟ್ ಇದೆಯಲ್ಲ ಅದನ್ನ ಇರಾನಿಗೂ ಎಕ್ಸ್ಟೆಂಡ್ ಮಾಡಬಹುದು. ಯಾರಿಂದಪ್ಪ ಅಂದ್ರೆ ಎಕ್ಸಿಮ್ ಬ್ಯಾಂಕ್ ಇಂದ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ INSTC ಏನಿದೆಯಲ್ಲ ಇದು ಕೇವಲ ನಮಗೆ ಅವಕಾಶವನ್ನು ಕೊಡೋದು ಮಾತ್ರ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವೇನಾಗ್ತಿದ್ವಿ ಅಂದ್ರೆ ನಾನ್ ಅಲೈನ್ ಮೂವ್ಮೆಂಟ್ ಇಂದ ಏನಾಗ್ತಿದೀವಪ್ಪ ಅಂದ್ರೆ ಮಲ್ಟಿ ಅಲೈನ್ ಮೂವ್ಮೆಂಟ್ ವರ್ಗ ಮೂವ್ಮೆಂಟ್ ಕಡೆಗೆ ಮೂವ್ ಆಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಸೊ INSTC ನ ಸೇರೋದ್ರಿಂದ ಇಂಡಿಯಾಗೆ ಏನ್ ಲಾಭ ಅಪ್ಪ ಅಂದ್ರೆ, ಸೊ ಈಗ ಇಂಡಿಯಾ ಏನ್ ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ ಪಾಕಿಸ್ತಾನನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನಕ್ಕೆ ಆಕ್ಸೆಸ್ ಅನ್ನ ತಗೋಬಹುದು, ಜೊತೆಗೆ ಸೆಂಟ್ರಲ್ ಏಷ್ಯಾಗೂ ಕೂಡ ಆಕ್ಸೆಸ್ ಅನ್ನ ತಗೋಬಹುದು. ಈಗ ಏನಾಗಿದೆ ಅಂದ್ರೆ ಆಕ್ಸೆಸ್ ತಗೊಳಕ್ ಆಗ್ತಿಲ್ಲ ಯಾಕಂದ್ರೆ ಪಾಕಿಸ್ತಾನ ಸಪೋರ್ಟ್ ಇಲ್ಲದೆ. ಜೊತೆಗೆ ನೋಡ್ರಿ ಇದೇನ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ಇದನ್ನ ನಾವೇನಂತ ತಿಳ್ಕೊಬಹುದು ಅಂದ್ರೆ ಈ BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನ್ ಚೈನಾದವ್ರು ಮಾಡಿದ್ರಲ್ಲ, ಈಸ್ಟ್ ವೆಸ್ಟ್ ಆಕ್ಸೆಸ್ ಗೆ ಒಂದು ಕಾಂಪ್ಲಿಮೆಂಟ್ ಅಂತ ನಾವು ಅನ್ಕೋಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಈಗ ಏನು ನಾವು ಲಾಂಚ್ ಮಾಡಿದೀವಿ INSTC, ಇದು ಕೂಡ ಏನಪ್ಪ ಅಂದ್ರೆ ಕ್ವಾಡ್ ಸಮಿಟ್ ಅಲ್ಲಿ ನಮ್ದೇನ್ ಕಮಿಟ್ಮೆಂಟ್ ಇತ್ತಲ್ಲ ಅದಕ್ಕೆ ಹೊಂದ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕ್ವಾಡ್ ಸಮಿಟ್ ಅಲ್ಲಿ ನಾವೇನ್ ಡಿಕ್ಲರೇಷನ್ ಮಾಡಿದ್ವಿ ಅಂದ್ರೆ ಕ್ವಾಡ್ ಶೃಂಗಸಭೆಯಲ್ಲಿ ನಾವೇನ್ ಹೇಳಿದ್ವಿ ಅಂದ್ರೆ ನಮಗೆ ಫ್ರೀಡಮ್ ಅಂದ್ರೆ ಸ್ವತಂತ್ರ ಇರಬೇಕು. ಯಾವ್ದ್ರಂದ್ರೆ ಫ್ರೀಡಮ್ ಆಫ್ ನೇವಿಗೇಷನ್, ಈ ಸಮುದ್ರಯಾನ ಮಾಡ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಇರಬೇಕು, ರೂಲ್ ಆಫ್ ಲಾ ಇರಬೇಕು, ಜೊತೆಗೆ ಏನಪ್ಪ ಅಂದ್ರೆ ಟೆರಿಟೋರಿಯಲ್ ಇಂಟಿಗ್ರಿಟಿ ಆ ಟೆರಿಟರಿ ಅಂದ್ರೆ ಆ ಪ್ರದೇಶದ ಸಮಗ್ರತೆ ಇರಬೇಕಂತ ಹೇಳಿದ್ವಿ. ಸೊ ಈ ಎಲ್ಲಾ ಆಬ್ಜೆಕ್ಟಿವ್ಸ್ ಎಲ್ಲಿ ಬರ್ತಿದ್ದೆ ಅಂದ್ರೆ ಈ INSTC ಒಳಗಡೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಇಂಡಿಯಾದೇನ್ ಫೌಂಡಿಂಗ್ ರೋಲ್ ಇದೆ ಯಾವ್ದಕ್ಕಪ್ಪ ಅಂದ್ರೆ ಈ ಕ್ವಾಡ್ ಸಮಿಟ್ಗೂ ಮತ್ತೆ INSTC ಸಮಿಟ್ಗೂ ಎರಡಕ್ಕೂ ಫೌಂಡಿಂಗ್ ರೋಲ್ ಇರೋದ್ರಿಂದ ನಾವೇನ್ ಹೇಳ್ತಿದ್ವಿ ಅಂದ್ರೆ ಇಂಡಿಯಾ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಈಗ ವೆಸ್ಟ್ ಮತ್ತೆ ಈಸ್ಟ್ ಎರಡು ಜೊತೆಗೂ ಕ್ಲೋಸ್ ಆಗಿ ವರ್ಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ವೆಸ್ಟ್ ಅಂದ್ರೆ ಈ ಅಮೆರಿಕ UK ಇವ್ರ ಜೊತೆಗೆ ವರ್ಕ್ ಮಾಡ್ತಿದ್ರೆ, ಈಸ್ಟ್ ಅಲ್ಲಿ ನಾವು ರಷ್ಯನ್ ಜೊತೆ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಈ ವೆಸ್ಟರ್ನ್ ಕಂಟ್ರೀಸ್ ಏನಪ್ಪ ಅಂದ್ರೆ ರಷ್ಯಾ ಮತ್ತೆ ಇರಾನ್ ಮೇಲೆ ಏನ್ ಸ್ಯಾಂಕ್ಷನ್ ಅನ್ನ ಮಾಡಿದ್ರೆ ಇದನ್ನ ಮೀರಿ ನಾವು ಅವ್ರ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡಾಗ ಏನಂದ್ರೆ ನಮಗೆ ಯಾವುದೇ ತರನಾದಂತ ಸ್ಯಾಂಕ್ಷನ್ ಅನ್ನ ಹಾಕ್ತಿಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಇಂಡಿಯಾ ಏನ್ ಇಷ್ಟು ದಿನವರೆಗೂ ಏನಪ್ಪ ಅಂದ್ರೆ ನ್ಯಾಮ್ ಅನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಿ ಅಂದ್ರೆ ನಾನ್ ಅಲೈನ್ ಮೂವ್ಮೆಂಟ್ ಅನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಲ್ಲ, ಆ ನ್ಯಾಮ್ ಹೋಗಿ ಈಗ ಮ್ಯಾಮ್ ಆಗಿದೆ. ಅಂದ್ರೆ ಮಲ್ಟಿ ಅಲೈನ್ ಮೂವ್ಮೆಂಟ್ ಆಗಿದೆ ಅಂದ್ರೆ ನಾವು ವೆಸ್ಟ್ ಜೊತೆಗೂ ಅಲೈನ್ಮೆಂಟ್ ಅನ್ನ ಮಾಡ್ಕೋತಿದ್ವಿ, ಆಮೇಲೆ ಈಸ್ಟ್ ಜೊತೆಗೂ ಅಲೈನ್ಮೆಂಟ್ ಅನ್ನ ಮಾಡ್ಕೋತಿದ್ವಿ. ಇದರಿಂದ ಏನಾಗುತ್ತೆ ಅಂದ್ರೆ ಇಂಡಿಯಾ ಒಂದು ಗ್ಲೋಬಲ್ ಲೀಡರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೇನ್ INSTC ಇದೆಯಲ್ಲ ಇದಕ್ಕೆ ಯಾವುದೇ ತರನ ಅಂತ ಮೀಡಿಯಾ ಅಟೆನ್ಷನ್ ಸಿಕ್ಕಿಲ್ಲ. ಯಾವ ತರನಾಗಿ ಕ್ವಾಡ್ BRI ಮತ್ತೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿಗೆ ಮೀಡಿಯಾ ಅಟೆನ್ಷನ್ ಸಿಕ್ತಲ್ಲ ಅಷ್ಟು ಮೀಡಿಯಾ ಅಟೆನ್ಷನ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಒಂದ್ಸರಿ INSTC ಲಾಂಚ್ ಆಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಇದು ತುಂಬಾ ಅಪ್ರಿಶಿಯೇಟ್ ಮಾಡುವಂತ ಒಂದು ಕೆಲಸ ಆಗುತ್ತೆ. ಯಾಕಂದ್ರೆ ನಾನಾಗ್ಲೇ ಹೇಳಿದೆ ಸುವೇಜ್ ಕ್ಯಾನಲ್ ಅಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು, ಜೊತೆಗೆ ಜರ್ನಿ ಟೈಮ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿದೆ ನಾವು ಅಂದ್ರೆ 30% ಜರ್ನಿ ಟೈಮ್ ಕಮ್ಮಿ ಆಗುತ್ತೆ, ಜೊತೆಗೆ 40% ಏನ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇದೆಯಲ್ಲ ಅದು ಕಮ್ಮಿ ಆಗೋದ್ರಿಂದ ಇದು ತುಂಬಾ ಒಳ್ಳೆ ಇನಿಷಿಯೇಟಿವ್ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.